ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲು ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಾಮದಲು ಒಂದೇ ಸಹೋದರರಾಗಿದ್ದೀವಿ ದೇವರೊಂದು ಪ್ರೀತಿ ದೇವರೊಂದು ಕರ್ಣೆ ಕೃಪೆಗಳಿಂದ ನಾವು ಈ ದಿನ ಕೂಡ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಒಂದು ಒಟ್ಟಾಗಿ ಸೇರಿ ಅನೇಕ ವಿಚಾರಗಳನ್ನ ತಿಳಿಯೋದಕ್ಕೆ ದೇವ್ರ ನಮ್ಗೆ ಕೊಟ್ಟಂಥ ಕೃಪೆಗೆ ದೇವ್ರ ಸ್ತೋತ್ರವುಳ್ಳವರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಲ್ಲಿ ಕಳೆದ ವಾರ ನಾವು ಸಭೆಯನ್ನು ವಿಚಾರದಲ್ಲಿ ನಾವು ಏನು ಮಾಡಿದ್ವಿ ಅನೇಕ ವಿಚಾರಗಳನ್ನ ನಾವು ತಿಳಿದಿರಿ ಸಭೆ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಈ ಪ್ಲೇನ್ ನಿನ್ನ ಮೇಲೆ ಇರೋಂಥ ಒಂದು ಗುಂಪು ಅಂತ ನಾವು ನೋಡಿದ್ರೆ ಇದ್ರಲ್ಲಿ ನಾಲ್ಕು ಗುಂಪುಗಳ ಬಗ್ಗೆ ನಾವು ಏನ್ ಮಾಡಿದ್ರಿ ನಾವು ಧ್ಯಾನ ಮಾಡಿದ್ರಿ ಅವರ ಕ್ಯೂ ಅಂತಂದ್ರೆ ಅಂದ್ರೆ ಏನಂದ್ರೆ ಕಪಟಿಗಳು ಅಂದ್ರೆ ಸುಮ್ಮನೆ ನಾಮಕ ವಾಸ್ತ ಆಗಿರಂತ ಕ್ರೈಸ್ತವರುಗಳು ಇವ್ರಿಗೆ ಏಸು ಯೇಸುಕು ಮೇಲೆ ನಂಬಿಕೆ ಇರಲಿಲ್ಲ ಏಸು ಕಸ ರಕ್ತ ಮೇಲೆ ನಂಬಿಕೆ ಇರೋದಿಲ್ಲ ಆಮೇಲೆ ಪ್ಲೇನ್ ಎನ್ನಿನ ಮೇಲೆ ಒಂದು ಪಿ ಅಂತ ದೊಡ್ಡ ಗುಂಪಂತ ನೋಡ್ತೀರಿ ಅದು ವಿಶ್ವಾಸಿಗಳ ಒಳ್ಳೆ ದೊಡ್ಡ ಕೂಟ ಇವತ್ತು ಜಗತ್ತಲ್ಲಿ ಇರೋದೇ ಅಂತವ್ರು ಆದ್ರೆ ಇವರು ಕ್ರೈಸ್ತವರ ಅಲ್ವಾ ಅಂತಂದ್ರೆ ಅಂತ ಏನ್ ಮಾಡ್ತಾರೆ ಇದರ ಆದ್ರೆ ಏನಕ್ಕಾಗಿ ಅಂತಂದ್ರೆ ಆ ಅವರು ಕ್ರಿಸ್ತನಿಂದ ಅದ್ಭುತಗಳು ಆಶೀರ್ವಾದಗಳು ಇದನ್ನೆಲ್ಲ ಏನ್ ಮಾಡ್ತಾರೆ ಎದುರು ನೋಡ್ತಾರೆ ಆಮೇಲೆ ದೇವರಿಗೆ ಇವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಕೊಡೋದು ಒಂದೇ ಕಾಣಿಕೆ ಅಷ್ಟೇ ಬರ್ತು ಅದರ ಆದ್ರೆ ಯೇಸು ಕ್ರಿಸ್ತನ್ ಹಿಂಬಾಳ್ಸ್ತಾರ ಆತನ ಇಜ್ಜೆ ಜಡೇಲಿ ನಡೀತಾರ ಅಂತಂದ್ರೆ ಇಲ್ಲ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ನಮ್ಮ ಒಂದು ಸುವಾರ್ತೆ ಯುಗದಲ್ಲಿ ದೇವ್ರ ಇವತ್ತು ಎದುರು ನೋಡ್ತಾರ ಯಾರಪ್ಪಾ ಅಂತಂದ್ರೆ ಆತನ ಹಿಂಬಾಲ್ಸರು ಆತನ ಹಿಂಬಾಲ್ಸರನ್ನ ಏನು ಅಂತ ನೋಡ್ಬೇಕಾದ್ರೆ ಕಳೆದ ಬರ ನಾವ್ ಏನ್ ಬಗ್ಗೆ ನಾವು ನಾವನ್ನ ಧ್ಯಾನ ಮಾಡಿದ್ರಿ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಕ್ರಿಸ್ತನಿಂದ ಅನುದಿನ ಯಾರೋ ಹೋಗ್ತಾರೋ ಅವರೇ ಏನ್ ಏಸು ಕ್ರಿಸ್ತ ಹಿಂಬಾತ್ಸವರು ಮರಣದವ್ರಿಗೆ ಏನಾಗಿರ್ಬೇಕು ನಂಬಿಕ್ರಿಸ್ತರಾಗಿರ್ಬೇಕು ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ತನ್ನ ತಾನೇ ನಿರಾಕರಿಸೋದು ಅದೇನಪ್ಪ ಅಂತಂದ್ರೆ ತನ್ನಿಗಿರಂತ ಅಧಿಕಾರಗಳು ತನಿಗೆ ಏನು ಯೋಗ್ಯವಂತದ್ದು ಅದರ ಸೂಕ್ತವಂತದ್ದೇ ಏನು ತಪ್ಪಿಲ್ಲ ಅದನ್ನ ನಾವು ಮಾಡಂಥದ್ರಲ್ಲಿ ಅದ್ರೆ ಇದನ್ನ ದೇವ್ರಿಗೋಸ್ಕರ ಬಿಟ್ಕೊಡೋದೇ ತ್ಯಾಗ ಹಾಗರ ಬಲಿ ನಮ್ಮ ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು ದೇವ್ರಿಗೆ ಅರ್ಪಿಸ್ಬೇಕು ಇದನ್ನೇ ಆ ಪೋಸ್ಟ್ ಲುಲ್ ರೋಮಪ್ಪದಲ್ಲಿ ಹನ್ನೆಡ್ಬೋದು ಇದೇ ನೀವು ಮಾಡಂತ ಬುದ್ಧಿ ಉಳ್ಳ ಆರಾಧನೆ ಆದ್ರೆ ಇದನ್ನೇ ನಾವು ಆರಾಧನೆ ಏನ್ ಮಾಡ್ಬೇಕು ನಮ್ಮ ಜೀವಿತ ಪ್ರಾಕ್ಟಿ ಕ್ರಿಸ್ತನ್ ತರ ಇರೋದನ್ನ ನೋಡಿಬೇಕು ಅಂತ ಏನ್ ಮಾಡಿದ್ವಿ ನೋಡ್ರಿ ಅದಕ್ಕೆ ಯೇಸು ಕ್ರಿಸ್ತು ಕೂಡ ತನ್ನ ಬೂಲಕ್ಸಲ್ ಪ್ರಯಾಣದಲ್ಲಿ ಇರ್ಬೇಕಾರೆ ಮತ್ತೆ ಇಪ್ಪತ್ತೆರಡು ಹದ್ ಹೇಳ್ತಾರೆ ಅದರ ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ ಅಂದ್ರೆ ನಾವ್ ಏನಾಗಿರ್ಬೇಕಪ್ಪಾ ಅಂತಂದ್ರೆ ಯೇಸುಕುಸುನಾಂಬಾಲ್ಸುನ ಆಗಿರ್ಬೇಕು ಅಂತ ನೋಡ್ರಿ ಅದಕ್ಕೆ ಒಂದು ಉದಾಹರಣೆ ಕೂಡ ನೋಡಿದ್ರಿ ಯೇಸುಕುಸು ಹತ್ತು ಮಂದಿ ಏನ್ ಮಾಡ್ತಾರೆ ಅವರು ಅವರು ವಾಸ ಪಡಿಸ್ತಾರೆ ಸೊ ಹತ್ತು ಮಂದಿ ಕುಷ್ಠೋಯಿಗಳು ವಾಸ ಪಡಿಸ್ಬೇಕಾದ್ರೆ ಅದರಲ್ಲಿ ಒಬ್ಬ ಮಾತ್ರ ಏನ್ ಮಾಡ್ತಾರೆ ದೇವ್ರಿಗೆ ಬಂದ್ಬಿಟ್ಟು ಸ್ತುತಿ ಸ್ತೋತಗಳನ್ನ ಸಲ್ಲಿಸ್ತಾರೆ ಅದರ ಅಂದ್ರೆ ಕೃತವಂತ ಉಳ್ಳವರಾಗಿರ್ತಾರ ನೋಡ್ರಿ ಇದ್ರಿ ಅದರ ಅಂದ್ರೆ ದೇವ್ರ ಹತ್ರ ಹೊಂದ್ಕುಣದ್ ಮಾತ್ರ ಅಲ್ಲ ದೇವ್ರ್ ನಾವ್ ಏನ್ ಮಾಡ್ತಾ ಇದ್ದೀವಿ ಅದರ ಅದಕ್ಕೆ ಸಾಮಾನ್ಯವಾಗಿ ಅಂತ ಹೇಳಿ ನಾವು ದೇವ್ರಿಗೆ ದುಡ್ಡು ಕೊಟ್ರೆ ಸಾಕು ಅಂತ ದುಡ್ಡು ಕೊಡ್ಬಿಡೋದಲ್ಲ ರೀ ಅದ್ರ ನಮ್ಮನ್ನ ನಾವು ಕೊಡ್ಬೇಕು ಫಸ್ಟ್ ಅದಿ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವರ ಅದಕ್ಕೆ ಏನ್ರಿ ನಮಗೆ ಹತ್ತು ಬೈಬಲ್ ನೋಡಿದ್ರೆ ಏನ್ರಿ ಐದು ತಲಾಂತ ಬಗ್ಗೆ ಹೇಳ್ತಾರೆ ಏನ್ರಿ ಏನ್ರೀ ಐದು ತಲಾಂತೊಳ್ಳವನು ಎರಡು ತಲಾಂತ ಉಳ್ಳವನು ಒಂದು ತಲಾಂತ ಒಳ್ಳವನು ಅಲ್ವರ ಸೊ ದೇವ್ನೇನ್ ಮಾಡ್ತಾರೆ ನಮ್ಮ ಹತ್ರ ತಲಾಂತಗಳಿಗೆ ಲೆಕ್ಕ ಕೇಳ್ತಾರೆ ಅದರ ನಮ್ಮ ಹತ್ರ ಐದು ತಲಾಂತ್ ಗಳೇನಂದ್ರೆ ಐದು ತಲಾಂತ್ಗಳು ಏನ್ ಮಾಡ್ಬೇಕು ಆತನಿಗಾಗಿ ನಾವೇನ್ ಮಾಡ್ಬೇಕು ಉಪಯೋಗಿಸ್ಬೇಕು ಅಲ್ವರಾ ಏನ್ರಿ ಇದು ಏನ್ರಿ ದೇವರು ನಮಗೆ ಕೊಟ್ಟಂತ ಆಶೀರ್ವಾದಗಳು ಅಲ್ವರ ಏನಪ್ಪ ಇದು ಅಂತಂದ್ರೆ ನಮ್ಮ ಆರೋಗ್ಯ ಇರಬಹುದು ನಮ್ಗೆ ಐಶ್ವರ್ಯ ಇರಬಹುದು ಅಲ್ವರ ನಮ್ಗೆ ಏನ್ರಿ ಜ್ಞಾನ ಇರ್ಬೋದು ಅಲ್ವರ ನಮ್ಮ ಇನ್ಫ್ಲೂಯನ್ಸ್ ಏನಾಗಿರ್ಬೋದು ಇರ್ಬೋದು ಅಲ್ರ ಸೊ ನೋಡ್ಬೇಕಾದ್ರೆ ಈ ಒಂದು ತಲಾಂತ್ಗಳನ್ನ ಅಲ್ವರ ಏನ್ರಿ ಹ ಹೆಲ್ತ್ ವೆಲ್ತ್ ನಾಲೆಜು ಅಲ್ವರ ಆಮೇಲೆ ಏನ್ರಿ ಹ ಹೆಲ್ತ್ ವೆಲ್ತ್ ನಾಲೆಜು ಆಮೇಲೆ ಏನ್ರಿ ನಮ್ಗೆ ಒಂದು ಅಹ್ ಸ್ಟ್ರೆಂತ್ ಅಲ್ವರ ಏನ್ರಿ ಇದನ್ನ ಏನ್ ಮಾಡ್ಬೇಕು ನಾವು ದೇವ್ರ ಕೆಲಸದಲ್ಲಿ ಏನ್ ಮಾಡ್ಬೇಕು ನಾವ್ ನಾವು ಯೂಸ್ ಮಾಡೋರಾಗಿರ್ಬೇಕು ಅಂತ ನಾವೇನ್ ಏನ್ ಮಾಡ್ತೀರ ಅಲ್ಲಿ ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರೀ ಇದು ನಾವೇನ್ ಮಾಡ್ಬೇಕು ಮಾಡಬೇಕು ದೇವ್ರಿಗೋಸ್ಕರ ನಾವು ಹಿಕ್ಷರಾಗಿರ್ಬೇಕು ಅಲ್ವ ಅದಕ್ಕೆ ಲೂಕನ ಬರ್ದಂತ ಅಹ್ ಸುವಾರ್ತೆಯಲ್ಲಿ ಹತ್ತು ಮಂದಿಲಿ ಎಷ್ಟ್ ಮಂದಿ ಮಾತ್ರ ದೇವ್ರಿಗೆ ಮಂದಿ ಅಹ್ ಸ್ತೋತ್ರಗಳನ್ನ ಸಲ್ಲಿಸ್ತಾರೆ ಅಂತಂದ್ರೆ ಏನ್ರೀ ಅಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಮಂದಿ ಅಲ್ಲ ಒಬ್ಬೇ ಒಬ್ರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಂದು ನೋಡ್ತಂತ ನಾವ್ ಏನ್ ಮಾಡ್ತಾರಲ್ಲಿ ಅಲ್ಲಿ ನೋಡ್ತೀವಿ ಸೊ ಅದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ನಮ್ಗೆ ದೇವ್ರೆ ಏನೇ ಒಂದು ಆಶೀರ್ವಾದ ಮಾಡಿರ್ಲಿ ಅಲ್ವರ ಇದನ್ನ ನಾವೇನ್ ಮಾಡ್ಬೇಕಂತೆ ದೇವ್ರಿಗೆ ನಾವು ಇನ್ಫ್ಯೂಕ್ಷನ್ ಆಗಿರ್ಬೇಕು ಅಲ್ವರಾ ದೇವ್ರ ನಮ್ಗೆ ಆರೋಗ್ಯ ಕೊಟ್ಟಿದಾರ ಆರೋಗ್ಯನೇ ಮಾಡ್ಬೇಕು ಆತನ ಒಂದು ಕೆಲ್ಸದ ನಾವ್ ಏನ್ ಮಾಡ್ಬೇಕು ನಾವು ಯೂಸ್ ಮಾಡೋರಾಗಿರ್ಬೇಕು ಅಲ್ವರ ಒಂದು ಅದೇ ಸ್ಟ್ರೆಂತ್ ಅಂತ ಹೇಳೋದು ಅಲ್ವರಾ ಇವಾಗ ಆರೋಗ್ಯ ಇನ್ ತಕ್ಷಣ ಏನ್ ಮಾಡಬೇಕು ಕಲ್ಲು ಬಿಲ್ಡಿಂಗ್ ಗಳನ್ನ ಎತ್ಬೇಕು ಅಂತಿಲ್ಲ ಸಣ್ಣ ಪುಟ್ಟ ಕೆಲಸಗಳು ಅದರ ಒಬ್ರು ಸಹ ಬ್ರದರ್ಗೆ ಸಹಾಯ ಒಬ್ರಿಗೆ ಒಬ್ರಿಗೆಂತ್ರೆ ನಮ್ಗೆ ಏನಾರ ಒಂದು ದೇವರು ಸಹಾಯ ಮಾಡಕ್ ಕೊಟ್ಟಿದ್ದ ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಕ ಹೆಲ್ಪ್ ಮಾಡೋ ಆಪರ್ಚುನಿಟಿ ಸಿಗ್ತಾವ್ ಏನ್ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡೋರಾಗಿರ್ಬೇಕು ಅದರ ಒಬ್ಬರಿಗೆ ಡ್ರಾಪ್ ಕೊಡೋದಾಗಿರ್ಬೋದು ಅದರ ಅದೇನ್ರಿ ಹಾ ಒಂದು ಚೇರ್ನ ಎತ್ತೋದಾಗಿರ್ಬೋದು ಕ್ಲೀನ್ ಮಾಡೋದಾಗಿರ್ಬೋದು ಇದೇನ್ರಿ ನಮಗಿರಂತ ಒಂದು ಸಾಮರ್ಥ್ಯ ನಮ್ಮ ಹತ್ರ ಏನೋ ಹಣಕಾಸು ಇಲ್ದಿರ ಇರ್ಬೋದು ಅದೇ ದೇವ್ರು ನಮ್ಗೆ ಇದು ಕೊಟ್ಟಿದ್ರ ಸಣ್ಣ ಪುಟ್ಟದು ಇದೆಲ್ಲವೇ ಮಾಡ್ಬೇಕು ದೇವ್ರಿಗೋಸ್ಕರ ತ್ಯಾಗ ಮಾಡೋರಾಗಿರ್ಬೇಕು ಅಲ್ವರ ಏನ್ರಿ ಅದೇ ಆರೋಗ್ಯ ಎರಡನೇದು ಐಶ್ವರ್ಯ ಅದರ ದೇವ್ರು ಎಲ್ಲರಿಗೂ ಐಶ್ವರ್ಯ ಕೊಟ್ಟಿರಲ್ಲ ಅದರ ಅವಾಗ ದೇವ್ ನಮ್ಗೆ ಏನೋ ದುಡ್ಡು ಕೊಟ್ಟಿದ್ರೆ ಅಂತಂದ್ರೆ ಈ ದುಡ್ಡನ್ನ ನಾವ್ ದೇವ್ರಗೋಸ್ ಮಾಡ್ಬೇಕು ಇಪ್ಪ ದುಡ್ಡುಗೋಸ್ಕರ ದುಡ್ಡನ್ನ ದೇವ್ರಗೋಸ್ತಿ ಏನೋ ಏನು ಕಾಣಿಕೆ ಪೆಟ್ಟಿಯಲ್ಲಿ ಹಾಕದಂತದಲ್ಲ ಅದರ ಅದ್ರ ದೇವ್ರ ಚಿತ್ರ ಕಾಣಿಕೆ ಬಗ್ಗೆ ಓದನ ಅಂದ್ರ ಅದೇ ಮುಖ್ಯ ಅಲ್ಲ ಅದರ ಅದು ಬಿಟ್ಟಿ ಏನ್ರೀ ಎಷ್ಟೋ ವಿಚಾರಗಳು ಏನಾಗಿದೆ ಇದೆ ಅಲ್ದರ ಏನ್ರಿ ದೇವ್ರಿಗೆ ನಾವು ಮಾಡೋಂಥದ್ದು ಅಲ್ವರ ನಮ್ಮಲ್ಲಿರಂತ ಕೆಲವೊಂದು ಸೇವಿಂಗ್ಸ್ ಎತ್ತಿಟ್ಟು ಎತ್ತಿಟ್ಟಿ ಇದು ದೇವ್ರಿಗಾಗಿ ಉಪಯೋಗಿಸಿದ್ವು ದೇವ್ರಿಗೆ ಸಂಬಂಧಪಟ್ಟಂತ ಬುಕ್ ಇದೆಯಾ ಅಲ್ವರ ಅದನ್ನ ನೀವು ಏನ್ ಮಾಡದ್ ಕೊಟ್ಕೊಂಡು ದೇವ್ರಿಗೆ ಸಹ ಸಂಬಂಧಪಟ್ಟಂತ ಸೋದ ಸೋದ್ರಿದಾರಾ ಅವ್ರು ಕಷ್ಟಲ್ ಇದಾರಾ ಏನ್ರೀ ಅವ್ರಿಗ ಏನ್ ನಾವು ಸಹಾಯ ಮಾಡೋಂಥದ್ದು ಇದು ಸಣ್ಣ ಪುಟ್ಟ ಕೆಲಸಗಳು ಏನ್ರೀ ನಾವು ಮಾಡೋರಾಗಿರ್ಬೇಕು ಅಲ್ವರ ಆಮೇಲೆ ಆಯ್ತಾ ನಮಗೆ ದೇವ್ರಿಗೆ ಜ್ಞಾನ ಕೊಟ್ಟಿದ್ರಾ ಅಲ್ವರ ಜ್ಞಾನ ಕೊಟ್ಟಿದ್ರೆ ನಾವೇನ್ ಏನ್ ಮಾಡ್ಬೇಕಲ್ಲಿ ಆ ಜ್ಞಾನ ಆ ದೇವ್ರಿಗೋಸ್ಕರ ಉಪಯೋಗಿಸ್ಬೇಕು ನೋಡಿ ಯೋಚನೆ ಮಾಡಿ ಎಷ್ಟೋ ಜನರಿಗೆ ಸ ಬೈಬಲ್ ನಂತ ಸತ್ಯದ ಬಗ್ಗೆ ಏನಾಗಿಲ್ಲ ಗೊತ್ತಿಲ್ಲ ಕ್ರಿಶ್ಚಿಯನ್ಸ್ ಆಗಿರ್ತಾರೆ ಅದ್ರ ಸತ್ಯವೇದ್ಯ ಏನಂತ ಗೊತ್ತಿರಲ್ಲ ಅದ್ ಅದು ಆ ಜ್ಞಾನ ನಮಗಿದೆ ಅಂತ ತಿಳ್ಕೊಳ್ಳಿ ಇವಾಗ ಈ ಜ್ಞಾನ ಏನ್ ಮಾಡ್ಬೇಕು ಮತ್ತೊಬ್ಬರಿಗೆ ನಾವು ಶೇರ್ ಮಾಡಬೇಕು ಅದರ ಎಷ್ಟೋ ಜನ ಇದಾರಲ್ಲ ಕ್ರೈಸ್ತರ್ ಎಷ್ಟೋ ಜನಕ್ಕೆ ಸತ್ಯನೇ ಗೊತ್ತಿಲ್ಲ ಯೋಚನೆ ಮಾಡಿ ನೀವು ಎಷ್ಟೋ ತಿಂಗಳ ಏನ್ ಮಾಡ್ತಾ ಇರ ಸತ್ಯ ಕೇಳ್ತಾ ಇದ್ರ ಅಲ್ಲಾರ ನನ್ ಗೊತ್ತ ಸುಮಾರು ನಾಲ್ಕೈದು ತಿಂಗಳ ಸತ್ಯ ಕೇಳ್ತಾ ಇದ್ರ ಎಷ್ಟೆಲ್ಲಾ ಪಾಠಗಳು ಕೇಳಿದ್ರ ಮೂರ್ ಗೋಕುರ್ ಬಗ್ಗೆ ಮೂರ್ ಮಾರ್ಗದ ಬಗ್ಗೆ ದಾನಿಲ್ಲಿನ ಬಗ್ಗೆ ಅದರ ಔಟ್ ಸಡಿದ ಬೈಬಲ್ ಬಗ್ಗೆ ನೀವು ಕೇಳಿದಿರಾ ಅವರ ಈ ಸತ್ಯಗಳನ್ನ ನಾವ್ ಹೇಳ್ತಾ ಇದ್ದೀರಾ ಈ ಜ್ಞಾನ ನಮ್ಮ ಹತ್ರ ದೇವರ ಸಣ್ಣ ಪುಟ್ಟ ಜ್ಞಾನ ಅಂದ್ರ ಇದನ್ನ ನಾವ್ ಮತ್ತೊಬ್ಬರಿಗೆ ವಿಟ್ನೆಸ್ ಮಾಡ್ತಾ ಇದ್ರಾ ಎಸ್ ಇದನ್ನ ನಾವೇನ್ ಮಾಡ್ಬೇಕು ಸಾಕ್ಷಿಗಾಗಿ ನಾವೇನ್ ಮಾಡ್ಕೋ ವಿಟ್ನೆಸ್ ಮಾಡೋರಾಗಿರ್ಬೇಕು ಅದರ ಇದನ್ನೇ ನಮ್ಮ ಜ್ಞಾನ ಉಪಯೋಗಿಸುವಂತದ್ದು ಒಂದು ಎಕ್ಸಾಂಪಲ್ ಆಮೇಲೆ ಏನ್ರಿ ನಮ್ಗೆ ಪ್ರಭಾವ ಕೊಟ್ಟಿರ್ತಾರೆ ಇನ್ಫ್ಲುಯೆನ್ಸ್ ಎಷ್ಟೋ ಜನಕ್ಕೆ ಇದು ಯಾವ್ದು ಇರಲ್ಲ ಅದು ಒಳ್ಳೆ ಇನ್ಫ್ಲುಯೆನ್ಸ್ ಇರ್ತಾರೆ ಎಂತ ಇನ್ಫ್ಲುಯೆನ್ಸ್ ಇರ್ತಾರೆ ಅಂತಂದ್ರೆ ನೋಡ್ರಿ ಅವ್ರು ಎಷ್ಟೋ ಜನಗಳನ್ನ ಆಕರ್ಷಣೆ ಮಾಡ್ಬೋದು ಆ ಇನ್ಫ್ಲುಯೆನ್ಸ್ ಅವ್ರಿಗೆ ಏನಾಗಿರ್ತಾರೆ ಇರ್ತಾರೆ ಎಷ್ಟೋ ಜನಕ್ಕೆ ಎಲ್ಲಾ ಇರ್ತಾರೆ ಅದ ಬೇರೆಯವ್ರನ್ನ ಆಕರ್ಷಣೆ ಮಾಡೋಂಥ ಗುಣ ಏನಾಗಿರಲಿ ಇರಲ್ಲ ಇದನ್ನ ಏನ್ ಮಾಡ್ಬೇಕು ಯೂಸ್ ಮಾಡತ್ತಾ ಇರ್ಬೇಕು ನಮ್ಗೆ ಬೇರೋದ್ನ ನಮ್ಮ ನೋಡಿ ಎಷ್ಟು ಜನ ಅಟ್ರಾಕ್ಟ್ ಆಗ್ತಾರ ಅಂತವ್ರನ್ನ ಸತ್ಯಕ್ಕೆ ಕರ್ಸ ರೀತಿಯಲ್ಲಿ ಉಪಯೋಗಿಸ್ಬೇಕು ಇದೇ ಕ್ರೈಸ್ಟಲ್ ಇದನ್ನ ಅಟ್ರಾಕ್ಷನ್ ಎಲ್ಲಾರು ಕ್ರೈಸ್ಟ್ ನೋಡ್ಬಿಟ್ಟು ಏನ್ ಮಾಡುತ್ತೆ ಅಟ್ರಾಕ್ಟ್ ಹಾಕೊಂಡ್ರೆ ಕ್ರೈಸ್ಟ್ ಮಾಡಿದ್ರು ಎಲ್ಲರೂ ಬಂದವಾಗ ವಾಕ್ಯನ ಕೇಳಕ್ಕೆ ಮಾಡಿದ್ರು ಅವರಿಗೆ ಆಪೋರ್ಚುನಿಟಿ ತಗೊಂಡ್ರು ತ್ಯಾಗ ಮಾಡಿದ್ರು ಇನ್ ಕೊನೆಯದಾಗೆ ಸಮಯ ಅದರ ಯಾರ್ಗೇನ್ ಇದೆಯೋ ಇಲ್ವೋ ಸಮಯ ಅಂತ ಇದ್ದೇ ಇದ್ರಿ ಇಪ್ಪತ್ನಾಲ್ಕು ಗಂಟೆ ನಮ್ಮ ಅಕೌಂಟಲ್ಲಿ ಅಲ್ಲಿ ಜಮಾ ಮಾಡ್ತೀರಿ ಇಪ್ಪತ್ನಾಲ್ಕು ಗಂಟೆ ಏನ್ ಮಾಡ್ತೀರಿ ಎಂಟವರ್ದು ನಿದ್ದೆ ಮಾಡ್ತೀರಿ ಎಂಟವ್ರ್ ಕೆಲ್ಸಕ್ಕೆ ಹೋಗ್ಬೇಕಿರಿ ನೀವ್ ಅವರ್ ಏನ್ ಮಾಡ್ತೀರಿ ತಿಕ್ತಾರ ಪಾತ್ರನೇ ತಿಕ್ತಾ ಇರೋದು ಹೋಗಿ ತರ ಬಟ್ಟೆನೇ ನಿಧಾನ ಹೋಗಿ ಇರೋದು ಅದರ ಇದನ್ ಮಾಡ್ರ ಕೂತಿದ್ರು ಆಯ್ತರ ಅವೆಲ್ಲ ಕೆಲಸಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ಮುಗಿಸಿ ಮಿಕ್ಕಿದಿರೋಂತ ಸಮಯನ ಇದು ದೇವ್ರಿಗಾಗಿ ಏನ್ ಮಾಡ್ಬೇಕು ನಾವು ದೇವ್ರ ವಾಕ್ಯನ ಓದೋದು ದೇವ್ರ ವಾಕ್ಯನ ಕೇಳೋದು ಅದರ ಮೆಲ್ಕ್ ಹಾಕೋದು ಅದರ ಎಷ್ಟಿದೆ ವ್ಯವಸ್ಥೆ ಮಾಡಿರ್ತೀನಿ ಇವಾಗ ಹೇಳ್ಕೊಟ್ಟಿರೋದು ಎಷ್ಟೆಲ್ಲ ವಿಚಾರಗಳಿದೆ ಅದರ ಇದ್ರ ಬಗ್ಗೆ ನೋಟ್ಸ್ ಮಾಡೋಂಥದ್ದು ಏನ್ರೀ ಇದು ಎಕ್ಸಾಂಪಲ್ಸ್ ಐದು ತಾರ ಅಂತ ಬಿಟ್ಟರು ಇದನ್ನೇ ನಂಬಿಕಸ್ಥ ಆಗಿರಂತ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ದೇವ್ರ ಮಕ್ಕಳು ಮಾಡಂಥದ್ದು ಅದೇ ವಿಶ್ವಾಸಿಗಳಿಗೂ ಹಿಂಬಾಲಕರಿಗಿರಂತ ವ್ಯತ್ಯಾಸ ಸೊ ಯಾವಾಗ ಈ ಹೆಜ್ಜೆನ ಒಬ್ಬ ಮನುಷ್ಯ ತಗೊಂತಾನೋ ಅವಾಗ ದೇವ್ರ ಹಿಮ್ಮ ಮಾಡ್ದವ್ರಿಗೆ ಪವಿತ್ರಾತ್ಮ ಕೊಟ್ಟರು ಯೇಸು ಕಸಿಂಗ್ ಪವಿತ್ರಾತ್ಮ ಯಾವಾಗ ಕೊಟ್ರ ಊಟಿ ತಕ್ಷಣ ಕೊಟ್ಬಿಟ್ರ ಯೇಸು ಕಸಿಂಗ್ ಪವಿತ್ರಾತ್ಮ ಕೊಟ್ಟಿದ್ರಿ ಯಾವಾಗಪ್ಪ ಅಂದ್ರೆ ಅವರು ದೀಕ್ಷಾ ಸ್ಥಾನದಲ್ಲಿ ಅದರ ತಗೊಂಡವಾಗ ಅವಾಗೇತ ಪವಿತ್ರಾತ್ಮ ಕೊಟ್ರು ಇದೇ ಪ್ರಕಾರ ಕರ್ತನಿ ಪ್ರೀತಿ ಅಂತ ಸೋಲಸುಗಳೇ ನಮ್ಗೂ ದೇವ್ರ ಪವಿತ್ರಾತ್ಮ ಯಾವಾಗಪ್ಪ ಕೊಡ್ತಾರೆ ಅಂತಂದ್ರೆ ಎಂದ್ರೆ ನಾವು ದೇವ್ರಿಗೆ ಸಂಪೂರ್ಣವಾಗಿ ನಾವು ಒಪ್ಪಸ ಕೊಟ್ಟವಾಗ ದೇವ್ ನಮ್ಗೆ ಏನ್ ಮಾಡೋದು ಪವಿತ್ರಾತ್ಮ ಕೊಡೋದು ಹೋದ ನೋಡಿ ಎರಡನೇ ಕುರಿಂತ ಒಂದು ಇಪ್ಪತ್ತೆರಡು ಓದಿ ಹೋದ್ರಿ ಯಾರಾದ್ರು ಎರಡನೇ ಕುರಿಂತ ಒಂದು ಇಪ್ಪತ್ತೆರಡು ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ವೆರಿ ಗುಡ್ ನೋಡ್ರಾ ಏನಂತೆ ನಮ್ಗೆ ಮುದ್ರೆ ಹಾಕಿ ಮಾಡಿದ್ರೆ ಸೀಲ್ ಮಾಡಿದರೆ ನಮ್ಮ ಒಂದು ಬಲಿಯ ಜೀವಿತನ ದೇವರೇ ಮಾಡಿದ್ರೆ ಅಂಗೀಕಾರ ಮಾಡಿದಾರೆ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ ನಮ್ಮ ಹೃದಯಗಳಲ್ಲಿ ಏನ್ ಮಾಡಿದಂತೆ ಪವಿತ್ರಾತ್ಮದಿಂದ ಏನಂತಾರಂತೆ ಮುದ್ರೆ ಹಾಕಿ ಅನುಗ್ರಹ ಮಾಡಿದ್ರೆ ಅಂತ ಅವರು ಅವ್ರು ನೀಡಿದಾರೆ ಅಂತ ನಾವ್ ಏನ್ ಮಾಡ್ತಾರೆ ನೋಡ್ತೀವಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರಗಳೇ ಇದನ್ನೇ ದೇವ್ ನಮ್ ಏನ್ ಮಾಡೋದು ಹೋಲಿ ಪ್ರೀತ್ ಅಂತ ಏನ್ ಮಾಡೋದು ಅವಾಗ ನಮ್ಗೆ ಕೊಡೋದು ಅಲ್ವ ಆವಾಗ ನಾವ್ ಏನಾಗೋದು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗೋದು ಓದಿ ಅಂತೀನಿ ಎರಡ್ನೇ ಕುರಿ ಅಂತ ಐದು ಹದಿನೇಳು ಎರಡ್ನೇ ಕುರಿ ಅಂತ ಐದು ಹದಿನೇಳು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು ನೋಡ್ರ ಅದ್ಗೇಳ್ಬೇಕು ಯಾರ ಕ್ರಿಸ್ತನಲ್ಲಿ ಈ ತರ ಇದ್ರೆ ಪೂರ್ವ ಸ್ಥಿತಿ ಏನಾಯ್ತು ಹೋಯ್ತು ಎಲ್ಲವೂ ಏನಾಗಿದೆ ನೂತನವಾಗಿದೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ ಎಲ್ಲವೂ ಏನಾಯ್ತು ಅಳೆಯದಲ್ಲ ತೀರೋಯ್ತು ನೂತನ ಸೃಷ್ಟಿಯಾಗಿದರೆ ಅದರ ಅವಾಗ ಏನಾಗೋದು ಹ ಏನ್ರಿ ಈ ಮಾತನ್ನ ಕೇಳಿರ್ಬೇಕಿಮ್ ಅದರ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅದರ ನಾವ್ ಯಾರಪ್ಪ ಅಂತಂದ್ರೆ ಬೋರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಎಷ್ಟೋ ಜನ ಹೇಳ್ತಾರೆ ಏನ್ ಇದು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತಂದ್ರೆ ಯಾವಾಗ ತಗೊಂಡ್ ತಗೊಂಡ್ಬಿಡ್ತಿರೋ ಯಾವಾಗ ದೇವನವ್ಗೆ ಪವಿತ್ರತ್ನ ಕೊಟ್ಬಿಡ್ತಾರೋ ಅವಾಗ ಏನಾಗ್ಬಿಡ್ತೀರಿ ಬಾನ್ ಅಗೇನ್ ಕ್ರಿಶ್ಚಿಯನ್ ಬಿಡ್ತೀರಿ ಅಂತ ಅದರ ಸರಿ ಇದು ಸತ್ಯಮದ ಎಲ್ಲಪ್ಪ ಇದೆ ಬಾನ್ ಅಗೇನ್ ಕ್ರಿಶ್ಚಿಯನ್ ಅಂತ ನೋಡೋದಂದ್ರೆ ಯೇಸು ಕ್ರಿಸ್ತು ಇದನ್ನ ನಿಕೋಡಮಸ್ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ನಿಕೋಡಮಸ್ ಯೇಸು ಕ್ರಿಸ್ತು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಯೇಸು ಖ್ರಿಸ್ ಏನ್ ಮಾಡೋದು ಹೇಳದು ಅದರ ಏನ್ರೀ ತಿರ್ಗಾ ಹೊಸದಾಗಿ ಹುಟ್ಟದ್ ಬಗ್ಗೆ ಹೊಸದಾಗಿ ಹುಟ್ಟಿರಂತ ಕ್ರೈಸ್ತವರು ಅಂತ ಹೇಳ್ತಾರೆ ಓದನ ಯೋಹಾನ ಮೂರನೇ ಅಧ್ಯಾಯ ಐದನೇ ವಾಕ್ಯರು ಅದಕ್ಕೆ ಏಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅದಕ್ಕೆ ನೋಡಪ್ಪ ದೇವರಾಜ್ ಹೋಗೋದ್ ನಾನು ಅಂತ ಹೇಳ್ಬೇಕು ನೋಡಪ್ಪ ಒಬ್ಬನು ದೇವರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ಆತ್ಮದಿಂದಲೂ ಬೇಕು ಹುಟ್ಟಬೇಕು ಹಂಗ ಹುಡ್ತಾರೇ ಇದ್ರೆ ದೇವರಾಜಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಲ್ರ ಇವಾಗ ಈಗೇನು ಆತ್ಮದಿಂದ ಹುಟ್ಟವರು ಅಂದ್ರ ಇದು ನೀರಿಂದ ಹುಟ್ಟವರು ಅದರ ಇವಾಗ ನೀರಿಂದ ಹುಟ್ಟ ಯಾವಾಗ ಬ್ಯಾಬ್ಸನ್ ತಗೊಂಡವ ನಾವೇನಾಗ್ತಿವಿ ನೀರಿಂದ ಹುಡ್ತಿರಿ ಆತ್ಮದಿಂದ ಹುಟ್ಟಿದವ ಯಾವಾಗ ಆತ್ಮದಿಂದ ಯಾವಾಗ ಹುಡ್ತಿರೀ ದೀಕ್ಷ ತಗೊಂಡು ನಮಗೆ ಕೊಟ್ಬಿಟ್ರೆ ನಾವೇನ ಆತ್ಮದಲ್ಲಿ ಉಟ್ಟು ಬಿಡ್ತಿರಿ ಅಂದ್ರ ಹ ಸರಿ ಓಕೆ ಇವಾಗ ಯೇಸು ಕ್ರಿಸ್ತು ಈ ಪ್ರಶ್ನೆಗೆ ಅಲ್ಲೇ ಉತ್ತರ ಕೊಡ್ತಾರೆ ಆತ್ಮದಿಂದ ಹುಟ್ಟಿದವರು ಹೇಗಿರ್ತಾರೆ ಆತ್ಮದಿಂದ ಒಬ್ಬ ವ್ಯಕ್ತಿ ಯಾವಾಗ ಹುಡ್ತಾನೆ ಅವನು ಹೇಗಿರ್ತಾನೆ ಅಂತ ನಮ್ಮ ಕರ್ತನೆ ಅದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದು ಓದನ ಎಲ್ಲಿ ಅಂತಂದ್ರೆ ಎಂಟನೇ ವಾಕ್ಯ ಓದಿಂತೀನಿ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಓದನ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಪ್ಪಳವನ್ನು ಕೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂದೆಯೇ ಅಂದನು ನೋಡ್ರ ಆತ್ಮದಿಂದ ಹುಟ್ಟಿರೋ ಹೇಗಿರ್ತಾರಂತೆ ನೋಡಿ ಕ್ರೈಸ್ಟ್ ಹೇಳ್ಬಿಟ್ರಲ್ಲಿ ಅದರ ಹೇಗಿರ್ತಾರಂತೆ ಅವರು ಅವರು ಗಾಳಿ ತರ ಇರ್ತಾರಂತೆ ಗಾಳಿ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ ಅದರ ಸಪ್ಲವನ್ನು ಕೇಳುತ್ತಿ ಆದ್ರೆ ಅದು ಎಲ್ಲಿಂದ ಬರುತ್ತದೆಯೋ ಎಲ್ಲಿಗೆ ಹೋಗುತ್ತದೆಯೋ ನಿನಗೆ ತಿಳಿಯೋದು ಆತ್ಮನಿಂದ ಏನ್ರಿ ಹುಟ್ಟಿದವರು ಎಲ್ಲರೂ ಅದರಂತೆ ಗಾಳಿ ತರ ಅಂತೆ ಯಾವ ಕಡೆ ಹೋಗ್ತಾರೆ ಯಾವ್ ಕಡೆ ಬರ್ತಾರೆ ಗೊತ್ತೇ ಆಗದ ಕಣ್ಣಿಗೆ ಕಾಣಿಸಲ್ವಂತೆ ಇವ ನೀವೇ ಹೇಳ್ರಿ ಹಂಗ್ರಿ ಆತ್ಮದಿಂದ ಹುಟ್ಟವ್ರೆಲ್ಲಾ ಗಾಳಿ ಅವರ ಇವತ್ತು ಆತ್ಮದಿಂದ ಹುಟ್ಟಿರೋ ಎಲ್ಲರೂ ಬಾನ್ ಅಗೇನ್ ಕ್ರಿಶ್ಚಿಯನ್ಸ್ ಎಲ್ಲಾರು ಗಾಳಿತರ ಇದ್ರ ಇಲ್ಲ ಇಲ್ಲ ನೋಡ್ರ ನಾವೇನ್ ತಿಳ್ಕೊಂಡ್ಬಿಡ್ತೀರಿ ನಾವೇ ಹೂವೇ ಮಾಡ್ಕೊಂಡ್ಬಿಡ್ತಿರಿ ಅದರ ಅದರ ಏಸು ಏಸುಕು ಸೇ ಮಾತ್ರ ಗಮನಿಸ್ಬೇಕು ನೋಡ್ರಿ ಏಸುಕು ಹೇಳ್ತಾರ ಹಂಗಲ್ಲ ಅಲ್ವಂತೆ ಬ್ಯಾಬ್ರಿ ಜೋನ್ ತೊಳಗ್ಸ ಹೊಸ್ದಾಗ್ ಉಟ್ಬಿಡ್ತೀರಾ ಆತ್ಮದಿಂದ ಉಟ್ಬಿಡ್ತೀರಾ ಹೊಸ್ತಾಗ್ ಹುಡ್ತಿರ ಕರೆಕ್ಟ್ ಆತ್ಮದಿಂದ ಉಟ್ಬಿಡ್ತೀರಾ ಇಲ್ಲ ಮತ್ತ ಆತ್ಮದಿಂದ ಹುಟ್ಟೋದು ಯಾವಾಗ ಕರ್ತನಲ್ಲಿ ಪ್ರೀತಿ ಅಂತ ಸೋರಾಜ್ ಆತ್ಮದಿಂದ ಹುಟ್ಟೋದು ಯಾವಾಗ ಅಂದ್ರೆ ನಮ್ಮ ಮರಣದ ನಂತರ ಆತ್ಮೀಕ ಶರೀರದಲ್ಲಿ ಹುಡ್ತಿರ್ ಗೊತ್ತಾ ಅದನ್ನೇ ಆತ್ಮದಲ್ಲಿ ಏನ್ರಿ ಹುಟ್ಟೋದು ಅಲ್ಲರ ಅದನ್ನ ಏನ್ರಿ ಇವಾಗಲ್ಲ ರೀ ಜೀವಂತವಾಗಿ ಇರ್ಬೇಕಾರೆ ಇವಾಗ ಹುಟ್ಟೋದಲ್ಲ ಇದು ಎಲ್ಲಿ ಜೀಸಸ್ ಕ್ರೈಸ್ಟ್ ನೋಡ್ಸಿದ್ರು ನೋಡಿ ಎಸುನ್ಗೆ ಪವಿತ್ರ ಆತ್ಮ ಬ್ಯಾಬ್ ಕೊಟ್ರು ಅರ ಆತ್ಮದಲ್ಲಿ ಯಾವಾಗ ಸತ್ತಿ ಪುನರುತ್ವಿದ್ಮೇಲೆ ಅಲ್ವರ ಅವ್ರ ಹೆಂಗೋದ್ರಂತೆ ಶಿಷ್ಯನ್ರೆಲ್ಲಾ ರೂಮ್ ಎಲ್ಲ ಲಾಕ್ ಆಗಿರ್ಬೇಕಾರೆ ದಿಢೀರ್ ಅಂತ ಯಶಸ್ಕ ನಡುವೆ ನಿಂತ್ಕೊಂಡ್ರು ಹ ಅವಾಗೇಂತ ನಡುವೆ ನಿಂತ್ಕೊಂಡೇನ್ ಹೇಳ್ತಾರೆ ಹ ಭಯ ಪಡಬೇಡಿ ಸಮಾಧಾನ ಕರೆಕ್ಟ್ ಸಮಾಧಾನ ಉಂಟಾಗ್ಲಿ ಅಲ್ದರ ಸತ್ಯ ನೋಡ್ಬೇಕ್ರೆ ಸಮಾಧಾನ ಯಾಕೆ ಅಂದ್ರೆ ಆತ್ಮದಲ್ಲಿ ಹುಟ್ಟಿರೋರು ಮಾತ್ರ ರೂಮ್ ಲಾಕ್ ಆಗಿರ್ಬೇಕಾರೆ ಆತ್ಮೀಕ ಶರೀರದಲ್ಲಿ ಬಂದು ಸಾಧ್ಯ ಅಲ್ವರ ಮಾಂಸದ ಶರೀರದಲ್ಲಿ ರೂಮ್ ಲಾಕ್ ಆಗಿರ್ಬೇಕು ಬರಕ್ ಸಾಧ್ಯನಾ ಹೇಳಿ ಯೋಸ್ ಮಾಡ್ರಿ ಇವಾಗ ನಿಮ್ಮ ಮನೆ ರೂಮ್ ಲಾಕ್ ಹಾಕಿ ಅಂದ್ರೆ ಮನೆ ಲಾಕ್ ಹಾಕಬಿದ್ರೆ ನಾವು ಒಳಗೆ ಬರಕ್ ಸಾಧ್ಯ ಇಲ್ಲ ಕೀ ಇಲ್ಲ ನಾನೇ ಬರಕ್ ಸಾಧ್ಯ ಇಲ್ಲ ಓನರೇ ಹಾಗಾದ್ರೆ ಆತ್ಮಿಕ ಶರೀರದಲ್ಲಿ ಮಾತ್ರ ಬರಕ್ ಸಾಧ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಆತ್ಮಿಕ ಶರೀರ ಅವಾಗ ಅದು ಯಾವಾಗ ಇವಾಗ ಜೀವಂತವಾಗಿರ್ಬೇಕನ್ನ ಇಲ್ಲ ಇಲ್ಲ ಸತ್ಯ ಮರಣದ ನಂತರನೇ ಯೇಸು ಸತ್ಯ ಮರಣದ ನಂತರನೇ ಆತ್ಮಿಕ ಶರೀರದ ಹೋಗಿದ್ರೆ ಅಂದ್ರೆ ನಾವು ಜೀವಂತವಾಗಿರ್ಬೇಕು ಆತ್ಮಿಕ ಶಿರೂರು ಹೋಗಕ್ ಸಾಧ್ಯನಾ ಇಲ್ವೇ ಇಲ್ಲಾರಿ ಇದನ್ನೇ ಗೆ ಕ್ಲಿಯರ್ ಆಗಿ ಹೇಳೋದು ಅಲ್ವಾ ಸೊ ಅದನ್ನೇ ಯೇಸು ಕ್ರಿಸ್ತು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೊಟ್ಟಿದ್ದು ಅಲ್ರ ಆತ್ಮೀಕ ಶರೀರದಲ್ಲಿ ಪ್ರತ್ಯಕ್ಷ ಆಗಿ ಆ ಸಮಾಧಾನ ಉಂಟಾಗ್ಲಿ ಅಂತ ಹೇಳ್ಬೋದು ಆತ್ಮೀಕ ಶರೀರದಲ್ಲಿ ಏ ಮಾಡೋರಿಗೆ ಗೋಚರ ಪಡಿಸಿದ್ರು ಅದಕ್ಕೆ ಇಲ್ಲಿ ನಿಕೋನಮಸ್ ಕೇಳ್ತಾರೆ ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟದಿದ್ದರೆ ಅಂತ ಹೇಳ್ತಾರೆ ಗೊತ್ತಾ ಇಲ್ಲಿ ಆಕ್ಚುಲಿ ಈ ಹುಟ್ಟದು ಅಂತ ಈ ಪದ ಏನ್ ಬರ್ತಾರೋ ಇದು ಗ್ರೀಕಲ್ಲಿ ಬರೋಂತ ಪದ ಗಿನಿಯೋ ಅಂತ ಯಾಕೆ ಗ್ರೀಕು ಹೊಸ ಒಡಂಬಡಿಕೆ ಬರ್ದಿದ್ರೆ ಗ್ರೀಕ್ ಭಾಷೆಯಲ್ಲಿ ಹಳೆ ಒಡಂಬಡಿಕೆ ಬರ್ದಿರೋದು ಹೆಬ್ಬ್ರೇರ್ ಭಾಷೆಯಲ್ಲಿ ನಮ್ಗೆ ಐದ್ ಪದ ಗೊತ್ತಾಗಿಲ್ಲ ಅಂದ್ರೆ ಅದನ್ನ ಇಲ್ಲಿ ಮೂಲ ಅರ್ಥ ಈ ತರ ನೋಡ್ಬೇಕು ಸರಿ ಕಿನಾನಿಯೋ ಅಂತ ಪದಾನ ಗ್ರೀಕ್ ಅಲ್ಲಿ ಅದಕ್ಕಿರೋ ಅರ್ಥ ಏನಪ್ಪಾ ಅಂದ್ರೆ ಗರ್ಭಧರಣೆ ಅಥವಾ ಜನನ ಎರಡು ಪದಕ್ಕೂ ಅಂದ್ರೆ ಹುಟ್ಟದು ಮತ್ತೆ ಗರ್ಭಧರಣೆ ಆಗೋದಕ್ಕೆ ಎರಡುಗೂ ಏನ್ ಮಾಡ್ತಾರೆ ಪದನ ನೋಡಿ ಇವಾಗ ವ್ಯವಸ್ಥೆ ಮಾಡಿ ಮಗು ಯಾವಾಗ ಹುಡ್ತದೆ ಎಂತಾರೆ ಮಗು ಆಗಿ ಉಟ್ಬಿಡ್ತಾರ ತಾಯಿ ಗರ್ಭದಿಂದ ಏನಾಗ್ತದೆ ತಾಯಿ ಗರ್ಭದಲ್ಲಿ ಗರ್ಭಧರಣೆ ಆಗ್ತದೆ ಅದರ ಗರ್ಭ ಅಂತ ಅದಕ್ಕೆ ಹೇಳ್ತಾರೆ ಅದವರ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬಿಗಾಟನ್ ಅಂತ ಹೇಳ್ತಾರೆ ಕನ್ಸೆಪ್ಷನ್ ಅಂತ ನಾವೇನು ಇವಾಗಿ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ ಅದ್ರ ಫಸ್ಟ್ ಕನ್ಸೆಪ್ಷನ್ ಆಗ್ಬೇಕು ಅದಾಗಿದ್ದು ಒಂಬತ್ತು ತಿಂಗಳ ನಂತರನೇ ತಾಯಿ ಗರ್ಭದಿಂದ ಮಗು ಏನಾಗೋದು ಹುಟ್ಟೋದು ಅಲ್ವರ ಅಂದ್ರೆ ಮೊದಲು ಗರ್ಭದರನೆ ಅನಂತರ ಏನಾಗೋದು ಹುಟ್ಟೋದು ಇದನ್ನೇ ಏಸು ಕೂಸು ನಿಲ್ಕು ನೆಮ್ಮಸಿ ಕೇಳಿತ್ತು ಅದರ ಏನಂತ ಹೇಳಿದ್ರು ಆ ಏನಪ್ಪಾ ಒಬ್ಬ ಮನುಷ್ಯನು ತಿರ್ಗಾ ಹೊಸದಾಗಿ ಹುಟ್ಟಿದ್ರೆ ಅವನು ದೇವರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಈಗ ಹುಟ್ಟದ್ರು ಹಿಂಗೆ ಒಂದ್ ಪ್ರೊಸೆಸ್ ಇದೆಯಾ ಇಲ್ವಾ ಅದರ ತಾಯಿ ಫಸ್ಟ್ ಕನ್ಸೀವ್ ಆಗ್ತದೆ ಅದಾಗಿಮೇಲೆ ಬೆಳೀತದೆ ಅದ ಮತ್ತೆ ಹುಟ್ಟೋದು ಇದೇ ಪ್ರಕಾರನೇ ಜೀಸಸ್ ಕೈ ಇಷ್ಟು ಅನ್ನ ಹೇಳ್ತಾರೆ ನೋಡ್ರಿ ಎಲ್ಲಿ ಹೇಳ್ತಾರೆ ನಾಲ್ಕನೇ ವಾಕ್ಯ ಓದಿ ಹ್ಮ್ ಓದಿ ಯೋಹನ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮತ್ತೆ ಆರನೇ ವಾಕ್ಯ ಹಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಇವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಈ ವಯಸ್ಸಲ್ಲಿ ಹುಟ್ಟು ಅಂತ ನಾನ್ ತಿರ್ಗಾ ಹೋಗ್ಬಿಟ್ಟು ನಮ್ ತಾಯಿಗಿರೋದು ಇನ್ನೊಂದ್ಸರಿ ಹುಟ್ಟೋದಿಕ್ ಸಾಧ್ಯನ ಮತ್ತೆ ಹುಟ್ಟದನ್ನ ಏನ್ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ಅವಾಗ ಕ್ರೈಸ್ಟ್ ನೋಡಪ್ಪ ಇದು ಏನಪ್ಪಾ ಹುಟ್ಟದು ಅಂತ ಅನ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಓದಿ ಆರ್ನೇ ವಾಕ್ಯ ಓದಿ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ನೋಡಪ್ಪ ಹೊಸದಾಗಿ ಹುಟ್ಟು ಬಿಡ್ತಾರೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನ ಹುಟ್ಟಿದ್ದು ಆತ್ಮವೇ ಅಫ್ಕೋರ್ಸ್ ದೇಹದಿಂದ ಹುಟ್ಟಿದ ದೇಹನೇ ಆತ್ಮದಿಂದ ಹುಟ್ಟಿದ ಇದನ್ನ ಕೆಸು ಕಸಿ ಹೇಳಿದ್ರು ಯೇಸು ಕಸಿಂಗ್ ಹೇಳ್ತಾರೆ ನೋಡಪ್ಪ ಹುಟ್ಟದಿಕ್ಕೆ ಒಂದು ಪ್ರೊಸಸ್ ಇದೆ ಏನಪ್ಪಾ ಪ್ರೊಸೆಸ್ ದೇಹದಿಂದ ಹುಟ್ಟಬೇಕು ಅಂದ್ರೆ ದೇಹದಲ್ಲಿ ಏನ್ಬೇಕು ಫಸ್ಟ್ ಗರ್ಭಧಾರಣೆ ಆಗ್ಬೇಕು ಅದಾಯ ಹುಟ್ಟದಿಕ್ಕೆ ಸಾಧ್ಯನೇ ಅದೇ ಪ್ರಕಾರ ಒಬ್ರು ಹುಟ್ಟಬೇಕು ಅಂದ್ರೆ ಆತ್ಮದಲ್ಲಿ ಏನ್ಬೇಕು ಇವಾಗ ಗರ್ಭಧರಣೆ ಆಗ್ಬೇಕು ಈಗೇ ನೀವೆಲ್ಲಾರು ಹುಟ್ಟಬೇಕು ಅಂತ ಹೇಳ್ತಾರೆ ಅಲ್ರ ಇವಾಗ ಮಾಂಸದಲ್ಲಿ ಯಾವ ತಾಯಿ ಗರ್ಭದಲ್ಲಿ ಒಂದು ಕೂಸು ಗರ್ಭಧರಣೆ ಆಗಿದ್ದು ಒಂಬತ್ತು ತಿಂಗಳ ನಂತರ ಉಡ್ತಾರೋ ಇದೇ ಪ್ರಕಾರ ಆತ್ಮೀಕ ಶರೀರದಲ್ಲಿ ಒಬ್ರು ಉಟ್ಬೇಕು ಅಂದ್ರೆ ಇವಾಗ ಪವಿತ್ರ ಆತ್ಮ ದಿನ ಏನಾಗ್ಬೇಕು ಗರ್ಭಧರಣೆ ಆಗ್ಬೇಕು ಅದು ಯಾವಾಗಪ್ಪ ಆಗೋದು ಅಂತಂದ್ರೆ ಯಾವಾಗ ನಾವ್ ದೀಕ್ಷಿಸ್ತನ ತೊಗೊಂತಿರೋ ಆವಾಗ ದೇವ್ರ ಪವಿತ್ರ ಆತ್ಮ ಮುದ್ರೆ ಹಾಕಿ ಗರ್ಭಧರಣೆ ಮಾಡ್ತಾರೆ ಮುಗಿಸೋದಿಲ್ಲ ಅವಾಗ ಪವಿತ್ರ ಆತ್ಮದಲ್ಲಿ ಆವಾಗ ಜಲದಿಂದ ಉಡ್ತಿರಿ ಆದ್ರೆ ಪವಿತ್ರಾತ್ಮದಿಂದ ಗರ್ಭಧರಣೆ ಆಗ್ತಿ ಮತ್ತು ಹುಟ್ಟದ್ ಯಾವಾಗಪ್ಪ ಅಂದ್ರೆ ಮರಣದಲ್ಲಿ ಏನಾಗೋದು ಹುಟ್ಟೋದು ಇದಕ್ಕೆ ಪ್ರೊಸೆಸ್ ಇದೆ ತಾಯಿ ಗದ್ದಲ್ಲಿ ಹಿಂಗೆ ಒಂಬತ್ತು ತಿಂಗಳು ಪ್ರೊಸಸ್ ಇದೆಯೋ ಇದೇ ಇದೆ ಇದು ಇದು ನಮ್ಮಲ್ಲಿ ಈ ಒಂದು ಬ್ಯಾಪ್ಟಿಸಮ್ ತೊಗೊಂಡಾಗಿಂದ ಹೇಳ್ ಸಾವಿನವರೆಗೂ ಏನಾಗಿದೆ ಒಂದು ಪ್ರೊಸಸ್ ಆ ಇದೆ ಯಾಕಪ್ಪ ಪ್ರೊಸೆಸ್ ಇದೆ ಅಂತ ನೋಡ್ಬೇಕಾದ್ರೆ ಕರ್ತನೇ ಪ್ರೀತಿ ಅಂತ ಸೋದರುಗಳ್ ಯಾಕೆ ಇದು ಯಾಕೆ ನಮ್ಗೆ ಆತ್ಮಿಕ ಶರೀರ ಬೇಕು ಅಂತ ನೋಡ್ಬೇಕಾದ್ರೆ ಕರ್ತನೇ ಪ್ರೀತಿ ಅಂತ ಸೋದರಗಳೇ ನಾವು ಇವಾಗ ಪರ್ಲೋಕ ರಕ್ಷಣೆಗೆ ಹೋಗ್ಬೇಕು ಅಂದ್ರೆ ಪರ್ಲೋಕ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗೋದಿಕ್ ಸಾಧ್ಯನಾ ತಕ್ಷಣ ಟಕ್ಕಂತ ಹಂಗೆ ದೇವ್ರದ ಅಂದ್ರೆ ಇಲ್ಲ ಪರ್ಲಕ ಹೋಗ್ಬೇಕು ಅಂದ್ರೆ ಆತ್ಮಿಕ ಶರೀರ ಬೇಕು ಅದಕ್ಕೆ ಆತ್ಮಿಕ ಶರೀರವಾಗಿ ಹುಟ್ಟಬೇಕು ಅದನ್ನೇ ಹೇಳೋ ಯೇಸು ಕೃಸ್ತಲ್ಲಿ ಆತ್ಮದಲ್ಲಿ ಹುಟ್ಟೋವನ್ ಹೆಂಗಿರ್ತಾನೆ ಗಾಳಿ ಆಗಿರ್ತಾನೆ ಎಲ್ಲಿ ಹೋಗ್ತಾನ ಎಲ್ಲ ಹೋಗ್ತಾನ ಬ ಎಲ್ಲೋಗ ಬರ್ತಾನ ಗೊತ್ತಾಗಲ್ಲ ಸಪ್ಳ ಮಾತ್ರ ಕೇಳಿಸ್ತಾರೆ ಕಣ್ಣಿಗೆ ಯಾರು ಕಾಣಿಸಲ್ಲ ಇದೇ ಆತ್ಮಿಕ ಶರೀರ ಈ ತರ ಆತ್ಮಿಕ ಶರೀರ ಮಾತ್ರ ಪರ್ಲೋಕ ಹೋಗ್ ಸಾಧ್ಯ ಯಾಕಪ್ಪ ಇದೇ ದೇಹದಲ್ಲಿ ಹಿಂಗೆ ಹೋಗಕ್ ಸಾಧ್ಯ ಇಲ್ವಾ ಅಂದ್ರೆ ಇಲ್ಲ ಬೈಬಲ್ ಹೇಳ್ತದೆ ನೋಡಿ ಒಂದನೇ ಕುರಂತ ಹದಿನೈದು ಐವತ್ತು ಸಹೋದರರೇ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಬಾಧ್ಯವಾಗುವುದಿಲ್ಲ ನೋಡ್ರ ರಕ್ತ ಮಾಂಸವು ಪರಲೋಕ ರಾಜ್ಯ ಸೇರೋದಿಕ್ಕೆ ಸಾಧ್ಯ ಇಲ್ಲ ಇದೇ ಮಾಂಸಿಕ ದೇಹದಲ್ಲಿ ನಾವು ಏನ್ರಿ ಪರಲೋಕು ಹೋದ್ರ ಅದೇ ದೇಹದಲ್ಲಿ ಹೋಗ್ಬಿಟ್ರ ಎಲ್ಲ ನೋಡೋಣ ಎಲ್ಲ ಪಾಠಗಳಿದೆ ಹೆಂಗ್ ಹೋದ್ರು ಯಾವ ದೇಹದಲ್ಲಿ ಹೋದ್ರು ಅಲ್ಲವರಾ ಆತ್ಮಿಕ ದೇಹಲ್ಲೇ ಹೋಗಿದ್ದು ಅದರ ಮಾಂಸಿಕತೆ ಹೋಗಕ್ ಸಾಧ್ಯ ಎಷ್ಟು ಇಲ್ಲಿ ಎಲ್ಲಿವರೆಗೂ ಹೋಗ್ಬೋದು ಹಾ ಒಂದ್ ರಾಕೆಟ್ ಎಲ್ಲ ದೂರ ಹೋಗ್ಬೋದು ಸ್ಪೇಸ್ ಶೆಟ್ಲವರೆಗೂ ಆಮೇಲೆ ಅದ್ಮೇಲೆ ಪರ್ಲೋಕ ಹೋಗ್ತದ ಅದನ್ನ ಹೋಗಕ್ ಸಾಧ್ಯನೇ ಇಲ್ಲ ಇಲ್ಲಾರಂತೀರಿ ಅದರ ಈ ಮಾಂಸಿಕತೆ ಲಿಮಿಟೇಶನ್ಸ್ ಇದೆ ರೀ ಆತ್ಮೀಕ ಶರೀರದಲ್ಲಿ ಮಾತ್ರ ನಾವು ಹೋಗೋದಿಕ್ಕೆ ಸಾಧ್ಯ ಅದಕ್ಕೆ ಹೇಳೋದು ಪರಲೋಕ ರಾಜ್ಯ ಸೇರ್ಬೇಕು ಅಂದ್ರೆ ಪರಲೋಕ ಭೂಲೋಕ ಅಲ್ಲ ಪರಲೋಕ ನಾವು ಸೇರ್ಬೇಕು ಅಂದ್ರೆ ನಿಕಟೊಂಬಸ್ ಕೇಳಿದ ಅದೇ ಒಬ್ಬ ಮನುಷ್ಯ ಆತ್ಮದಲ್ಲಿ ಏನ್ರಿ ಆತ್ಮೀಕ ಶರೀರದಲ್ಲಿ ಹುಟ್ಟಬೇಕು ಆವಾಗೆ ಹೋಗೋದಿಕ್ಕೆ ಯೇಸು ಕೃಷಿ ಹೋದ್ರೆ ಅದರ ಏನ್ರಿ ಆತ್ಮಿಕ ಶರೀರದಲ್ಲಿ ಏನ್ ಮಾಡ್ತಾರೆ ಇಬ್ರು ದೂತ್ರ ಬಂದೇ ಏನ್ ನಾ ಕರ್ಕೊಂಡು ಹೋಗ್ತಾರೆ ನೋಡ್ರ ಅದಕ್ಕೆ ಏಸು ಕೃಷಿ ಮೂರು ಜನನ ಅಂತಿತ್ತು ಒಂದು ದೇವ್ರ ಬಳಿ ಇರ್ಬೇಕಾರೆ ಏನಾದ್ರು ಇದ್ರು ಅದರ ಅದು ಫಸ್ಟ್ ಎರಡನೇದು ಮರಿಯಲ ಗರ್ಭದಲ್ಲಿ ಏನಾದ್ರು ಅವರು ಕೂಸಿನ ತರ ಜನ್ಮ ತಗೊಂಡ್ರು ಮೂರ್ನೇದು ಯೇಸು ಕೃಷಿ ಸತ್ತೋಗಿದ ನಂತರ ಪುನೂರ್ತನಾಗ್ ಬಂದ್ರು ಗೊತ್ತಾ ಅದು ಮೂರು ಏನ್ರಿ ಪ್ರೊಸೆಸ್ ತ್ರೀ ಬರ್ಸ್ ಫಾರ್ ಕ್ರೈಸ್ಟ್ ಅದರ ಇವಾಗ ಯೋಚನೆ ಮಾಡಿ ಇವಾಗ ದೇವರಾತ್ಮ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇದು ನಮ್ಮಲ್ಲಿ ಏನಾಗಿರ್ತದೆ ಒಂದು ತಾಯಿ ಗಿಡದಲ್ಲಿ ಚಿಕ್ಕ ಕೂಸು ಬೆಳೀತಾರೆ ಏನಾಗಿರ್ತಾರೆ ಇದು ಬೆಳೀತಾ ಇರ್ತಾರೆ ನಾವ್ ಏನ್ ಮಾಡ್ಬೇಕ ಅದನ್ನ ಬೆಳೆಸ್ಬೇಕು ನೋಡ್ರಿ ಇತಿರಿ ನೋಡಿ ಬೈಬಲ್ ಹೇಳ್ತಾರೆ ಅಂತಾರೆ ಇದಕ್ಕೆ ಇದಕ್ಕೆ ಒಂದು ಆ ಟ್ರೆಜರ್ ಅಂತ ಹೇಳ್ತಾರೆ ಪವಿತ್ರಾತ್ಮಕ್ಕೆ ಸೆಕೆಂಡ್ ಕುರಿತಿಯನ್ ಫೋರ್ ಸೆವೆನ್ ಓದಿ ದಯವಿಟ್ಟು ಎರಡ್ನೇ ಕುರಿಯಂತಿ ನಾಲ್ಕು ಏಳು ಬಲಾಧಿಕ್ಯವು ದೇವರದೆ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ನೋಡ್ರ ಈ ನಿಕ್ಷೇಪವು ಎಲ್ಲಪ್ಪ ಇದೆ ಮಣ್ಣಿನ ಘಟಕದಲ್ಲಿ ನಮ್ಗೆ ಏನಾಗಿದೆ ಇದೆ ಅಂತ ಅಂದ್ಬಿಟ್ರು ಅದರ ದೇವರು ನಮ್ಮ ಒಂದು ದೇಹದಲ್ಲ ಏನ್ ಮಾಡ್ತಾರೆ ಪವಿತ್ರ ಆತ್ಮನ ಏನಾಗಿದೆ ಇದೆ ಅಂದ್ರೆ ಎಲ್ಲಿ ಇದು ನಮ್ಮ ದೇಹದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಈ ಪವಿತ್ರ ಆತ್ಮ ಏನ್ ಮಾಡಿದಾರೆ ಈ ಒಂದು ಟ್ರೆಜರ್ ತರ ಇಟ್ಟಿದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು ಇವಾಗ ಇದು ಚಿಕ್ಕದಾಗಿ ನಮ್ಗೆ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಅಲ್ಲಿ ಕೊಡ್ತಾರೆ ಇದನ್ನ ನಾವೇನ್ ಮಾಡ್ಬೇಕು ದಿನ ಬೆಳೆಸ್ಬೇಕು ನೋಡಿ ತಾಯಿ ಗರ್ಭದಲ್ಲಿ ಕೂಸು ಏನಾಗ್ತದೆ ಫಸ್ಟ್ ಕನ್ಸಿವ್ ಆಗ್ತಾರೆ ಆಗಿದ ತಕ್ಷಣ ಬಲಶಾಲಿಯಾಗಿ ಬೆಳದ್ಬಿಡ್ತಾರ ಇಲ್ಲ ಏನಾಗ್ಬೇಕು ಫಸ್ಟ್ ಆ ಕೂಸು ಆ ತಾಯಿ ದೇಹಕ್ಕೆ ಅಟ್ಯಾಚ್ ಆಗ್ಬೇಕು ಅದರ ಅದಿಗ್ ಮೀಟಕ್ ಆಗ್ತದ ವ್ಯವಸ್ಥೆ ಮಾಡಿ ಎಷ್ಟೋ ದಿನ ತಾಯಿ ಅಂದ್ರೆ ಇತ್ತೀರ ಅದರ ಮಗು ತಾಯಿಗೆ ಅಡ್ಜಸ್ಟ್ ಆಗ್ಬೇಕು ಆರು ತಿಂಗ್ಳು ಬೇಕ್ರಿ ತಾಯಿ ತಿಂದಿದ್ದೆಲ್ಲ ವಾಂತಿ ಆಗ್ತಿರ್ತಾರ ಯಾಕೆ ಮಗು ಸ್ವೀಕಾರ ಏನ್ ಮಾಡೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅದು ಅದು ಮಗು ತಾಯಿಗೆ ಅಟ್ಯಾಚ್ಮೆಂಟ್ ಆಗ್ಬೇಕು ಅಟ್ಯಾಚ್ ಆಗೋದಕ್ಕೆ ಸಿಕ್ಸ್ ಮಂತ್ಸ್ ಬೇಕು ನೋಡ್ರಿ ಆದ್ರೂ ಏನ್ ಮಾಡುದು ತಾಯಿ ಬಿಡಲ್ಲ ತಿಂತಾನೆ ಹೇಳ್ತಾರೆ ನೋಡಿದ್ದೀನಿ ಏನೆಲ್ಲ ಆಗ್ತಾರೋ ಎಷ್ಟೆಲ್ಲ ಆಗ್ತಾರೋ ಅಷ್ಟೇನ್ ಮಾಡ್ತಾರೆ ಯಾಕೆ ಏನ್ ಹೇಳ್ತಾರೆ ಡಾಕ್ಟ್ರು ಪರ ಇಲ್ಲ ಸ್ವಲ್ಪ ಪರ ತಿನ್ನಿ ತಿನ್ನಿಲ್ಲ ಏನ್ ಮಾಡ್ತಾರೆ ಮಗು ವೀಕ್ ಆಗ್ಬಿಡ್ತಾರೆ ಮಗು ಮೇಲೆ ಚಿಂತೆ ಇರಲಿ ಟೆನ್ಷನ್ ತಗೊಂಡ್ಬಿಡಿ ಎಲ್ಲಾ ತರ ಕಾನ್ಸಂಟ್ರೇಷನ್ ಮಗು ಮೇಲೆ ಇರಲಿ ಧ್ಯಾನ ಇರಲಿ ಅಲ್ದಾರೆ ಯಾಕೆ ಇದು ಏನೇ ಮಾಡಿದ್ರು ಮಗು ಏನಾಗ್ತಾರೆ ಎಫೆಕ್ಟ್ ಆಗ್ತದೆ ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ ಇದು ನೂತನ ಸೃಷ್ಟಿನ ದೇವ್ರ ಎಲ್ಲಪ್ಪ ಇಂಟ್ ಅಂದ್ರೆ ಹಳೇ ಸೃಷ್ಟಿಯಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಬೈಬಲ್ ಹೇಳೋದು ಹೊಸ ಮಂಚ ಹಳೆ ಮಂಚ ಅಂತ ಕೇಳಿದಬೋದು ನಿಮ್ಗೆ ಕೇಳಿದಿರ ವಾಕ್ಯನಾ ಎಷ್ಟೋತಿ ಹೊಸ ಮಂಚ ಇದ್ದಾನೆ ಹಳೆ ಮಂಚ ಇದ್ದಾನೆ ನೂತನ ಸೃಷ್ಟಿ ಇದೆ ಹಳೆ ಸೃಷ್ಟಿ ಇದೆ ಈ ನೂತನ ಸೃಷ್ಟಿನ ಹಳೆ ಸೃಷ್ಟಿಯಲ್ಲಿ ಏನ್ ಮಾಡಿದ್ ನಿಮ್ಗೆ ಇವಾಗ ಇಟ್ಟಿರೋದು ಇವಾಗ ಹಳೆ ಸೃಷ್ಟಿ ಸುಮ್ಮನೆ ಬಿಡ್ತದ ಹಳೆ ಸೃಷ್ಟಿಗೆ ನೂತನ ಸೃಷ್ಟಿಗೆ ಏನಾಗಲ್ಲ ಸೆಟ್ಟು ಆಗದೇ ಇಲ್ಲ ಸೆಟ್ ಆಗ್ಬೇಕು ನೋಡ್ ಟೈಮ್ ಬೇಕು ಇವಾಗ ಏನ್ ಮಾಡ್ಬೇಕು ನೂತನ ಸೃಷ್ಟಿ ಏನ್ ಹೇಳ್ತದೆ ನೋಡಪ್ಪ ವಾಕಿಗೆ ಇಂಪಾರ್ಟೆನ್ಸ್ ಕೊಡಪ್ಪ ಯಾಕಂದ್ರೆ ಪವಿತ್ರ ಪವಿತ್ರ ಅದು ಅಲ್ವರ ದೇವರ ಒಂದು ಪವಿತ್ರ ಆತ್ಮ ಕಂದ ಮುಖ್ಯತ್ವ ದೇವ್ರ ವಾಕ್ಯ ಕೊಡು ಅದರ ಟಿ ವಿ ಸಿನಿಮಾ ಎಲ್ಲ ಬಿಟ್ಬಿಡು ಅದರ ಮದ್ವೆ ಮುಂಜಿ ಬರ್ತಡೇ ಇವೆಲ್ಲ ಬಿಟ್ಬಿಡು ಪಾಠ ಇರ್ಬೇಕಾದ್ರೆ ದೇವ್ರ ದೇವ್ರ ವಾಕ್ಯನ ಓದು ಅಟ್ಲೀಸ್ಟ್ ದಿನಕ್ಕೆ ಮಾಡು ಒಂದ್ ಎರಡ್ ಮೂರು ಸತಿ ಪ್ರಯತ್ನ ಮಾಡು ಅದರ ಪ್ರೇಯರ್ ಮಾಡು ದೇವ್ರ ವಾಕ್ಯ ನಿಮ್ಮ ಮಾಡು ನೀನು ಧ್ಯಾನ ಮಾಡು ಅದರ ನೀನು ಗೌರವನಾಗಿ ಗೌರವನಾಗಿರ್ಬೋದು ನೀನ್ ಬಾಳು ಅದರ ಏನ್ತಾರೆ ನಿನ್ನ ಮಾತು ನಡೆ ನುಡಿಗಳಲ್ಲಿ ಏನಾಗಿರ್ಬೇಕು ಕ್ರಿಸ್ತನ ಪ್ರತಿಬಿಂಬಿಸು ಅಂತ ಏನ್ ಮಾಡ್ತಿರ್ತಾರೆ ನೂತನ ಸೃಷ್ಟಿ ಹೇಳಿದ್ರೆ ಹಳೆ ಮನುಷ್ಯ ಏನ್ ಮಾಡ್ತಾನೆ ಹೇ ಎಲ್ಲ ಬಿಡೋ ಕಟ್ಕತೆಗಳು ಇವೆಲ್ಲ ಬಿಟ್ಬಿಡು ಹಾ ಅಂದ್ರ ಅವಾಗ ಏನಾಗ್ತಾರೆ ಹೋರಾಟ ನಡೀತಾ ಇರ್ತಾರೆ ಅದರ ಕರೆಕ್ಟ್ ಆಗಿ ಕ್ಲಾಸ್ ಇರ್ಬೇಕ್ರೆ ಒಂದೇನ್ತಾರೆ ಒಂದು ಫೋನ್ ಬರ್ತಾರೆ ಫ್ರೆಂಡ್ ಅಂದ್ರ ಇಲ್ಲ ಅಂದ್ರೆ ಮದುವೆ ಇರ್ತದೆ ಇಲ್ಲ ಅಂದ್ರೆ ಬರ್ತ್ ಫಂಕ್ಷನ್ ಇರ್ತಾರೆ ಅಯ್ಯೋ ಮದ್ವೆ ಹೋಗ್ದಿರೋಕ್ಕಂತದ ಅಯ್ಯೋ ಲೈಫಲ್ಲಿ ಒಂದ್ಸತಿ ಮದ್ವೆ ಆಗೋದು ಖಂಡಿತವಾಗು ಅಂದ್ರೆ ಹೋಗ್ಲೇಬೇಕು ಅದಕ್ಕೆ ಏನ್ ಮಾಡ್ತೀರಿ ಇದೆಲ್ಲ ಆಮೇಲೆ ಕೇಳಿದ್ರೆ ಆಯ್ತು ಫಸ್ಟ್ ಮುಖ್ಯತ್ವ ಯಾರು ಕೊಡ್ತೀರಿ ಅಯ್ಯೋ ಊರಿಗೆ ಹೋಗ್ಬೇಕು ಅದ್ರ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಹೌದು ಎಲ್ಲಾ ಫಸ್ಟ್ ಕೆಲ್ಸಗಳು ಯಾವಾಗಪ್ಪ ಬರ್ತಾರೆ ನಮ್ಗೆ ಅಂದ್ರೆ ಯಾವಾಗ ದೇವ್ ವಾಕ್ಯ ಇರೋದ್ರ ಅವಾಗ ಏನ್ ಮಾಡೋದ್ ಎಲ್ಲಾ ಕಮಿಟ್ಮೆಂಟ್ ಏನಾಗ ನಮ್ಗೆ ನಮಗೆ ಬರೋದು ಅಳ್ವರ ಹಳೆ ಮನುಷ್ಯ ಹೊಸ ಮನುಷ್ಯನ ಕೆಲ್ಸ ಮಾಡಕ್ಕೆ ಮಾಡೋದಿಲ್ಲ ಬಿಡೋದಿಲ್ಲ ಈ ಹೋರಾಟ ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೀ ಎಲ್ಲಾ ಜೀವನದಲ್ಲಿ ಇದೆ ಯಾರಲ್ಲೂ ಇಲ್ಲ ಅಂತ ಹೇಳಕ್ ಸಾಧ್ಯ ರೀ ಅವಾಗ ನಾವ್ ಏನ್ ಮಾಡಬೇಕು ಈ ನೂತನ ಸೃಷ್ಟಿ ಅದನ್ನ ಫೈಟ್ ಮಾಡೋದಿ ಮಾಡಬೇಕು ಕಲಿಬೇಕು ಅದರ ಇವ ತಾಯಿ ಕೂಸಲಿ ಮಗು ಹೆಂಗೆ ಹ ಬೆಳಿಕ್ ಪ್ರಯತ್ನ ಮಾಡ್ತಾ ನೋಡಿ ಪ್ರಯತ್ನ ಮಾಡ್ತಾ ಇರ್ತಾರೆ ಬಿಡ್ಬಿಡ್ತಾರ ಇಲ್ಲಾರ ಏನ್ ಮಾಡ್ತಾರೆ ಆಗಿ ಆಗ್ಬಿಡ್ತಾರೆ ಅದರ ಅದಕ್ಕೆ ಏನ್ ಮಾಡ್ತಾರೆ ತಾಯಿ ಕಷ್ಟಪಟ್ಟು ಆಹಾರ ಕೊಡ್ತಾನೆ ಈ ತರ ಇದೇ ಹತ್ರ ನಾವೇನ್ ಮಾಡ್ಬೇಕು ನೂತನ ಸೃಷ್ಟಿಗೆ ಆಹಾರ ಕೊಡ್ಬೇಕು ನೂತನ ಸೃಷ್ಟಿಗೆ ಏನ್ ಕೊಡ್ಬೇಕು ಆಹಾರ ಅದರ ಬಿರಿಯಾನಿ ಚಿಕನ್ ಕಬಾಬು ಕೊಟ್ರಾಯ್ತದ ಹಳೆ ಸೃಷ್ಟಿ ಚೆನ್ನಾಗಿ ಮಾಡ್ತಾನೆ ಅಲ್ದರ ನಾವ್ ಏನಪ್ಪಾ ಕೊಡ್ಬೇಕು ಅಂದ್ರೆ ಏನ್ರಿ ನೂತನ ಸೃಷ್ಟಿ ಏನ್ ಕೊಡ್ಬೇಕು ಒಳ್ಳೆ ವಾಕ್ಯ ದೇವರ ವಾಕ್ಯದಲ್ಲಿ ಅಂತ ಆಹಾರ ತಿಂದ್ರೆ ನೂತನ ಸೃಷ್ಟಿ ಏನಾಗ್ತದೆ ದಿನಾ ದಿನ ಬೆಳೀತದೆ ಒಳ್ಳೆ ವಾಕ್ಯನ ಕೇಳ್ತಾರೆ ಧೈರ್ಯವಾಗಿ ಉಮ್ಮಲ್ಲಿ ಕ್ರಿಸ್ತನ ಮರಡಿದ್ ನಮ್ಗೆ ಏನಾಗ್ತಾರೆ ಆಸಕ್ತಿ ಬರ್ತಾರೆ ಮನ್ಸು ಬರ್ತದೆ ಇವೆಲ್ಲಾ ಬಿಟ್ಬಿಟ್ಟು ಬರೀ ಸೀರಿಯಲ್ಲು ಟಿವಿ ಸಿನಿಮಾ ಕ್ರಿಕೆಟು ಮ್ಯಾಚು ಫೇಸ್ಬುಕ್ ವಾಟ್ಸಪ್ಪು ಟ್ವಿಟರು ಇನ್ಸ್ಟಾಗ್ರಾಮು ಇವೆಲ್ಲ ನೋಡ್ಕೊಂಡು ಕೂತಿದ್ರೆ ನೂತನ ಸೃಷ್ಟಿಯಲ್ಲಿ ಬೆಳೀತದೆ ಹಳೇ ಸೃಷ್ಟಿ ಚೆನ್ನಾಗಿ ಬೆಳೀತದೆ ನೂತನ ಸೃಷ್ಟಿನ ದಬಾಯಿಸ್ಬಿಡ್ತದೆ ನೂತನ ಸೃಷ್ಟಿ ಸಾವೇ ಒಂದು ಹೊಂದ್ಬಿಡ್ತದೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಇದೇ ಹೋರಾಟ ಜೀವನದ ಅಂತ್ಯದವರೆಗೂ ನಡೀತಾ ನೋಡಿದ್ರೆ ಇದನ್ನೇ ಅಪೋಸ್ಟ್ ಕ್ಲಿಪ್ಪ ಅವಳು ಹೇಳಂತದ್ದು ಅದರ ಎಲ್ಲಿ ಹೇಳ್ತಾರೆ ಓದ ನೋಡೈತೀನಿ ಒಂದೊಂದು ವಾಕ್ಯ ಹೇಳಿ ಓದ್ಕೊಬ್ರ ಮೊದಲು ಗಲಾತಿವರ ಐದನೇ ಅಧ್ಯಾಯ ಹದಿನಾರು ಮತ್ತೆ ಹದಿನೇಳನೇ ವಾಕ್ಯ ಐದನೇ ಅಧ್ಯಾಯ ಹದಿನ ಹದಿನಾರು ಹದಿನೇಳು ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಪವಿತ್ರಾತ್ಮ ಅನಿಸ್ಕೊಂಡು ನೀವ್ ನಡೀರಿ ನಮ್ಗೆ ಪವಿತ್ರಾತ್ಮ ಕೊಟ್ಟಲ್ಲ ಅದು ಹೇಳ್ತಾ ಇರ್ತಾರೆ ಮನಸ್ಸಾಕ್ಷಿ ಚುಸ್ತಾ ಇರ್ತಾರೆ ವಾಕಿನ ಮುಖಾಂತರ ಹೇಳ್ತಾ ಇರ್ತಾರೆ ವಾಕ್ಯ ಕೇಳ್ತಾ ಕೇಳ್ತಾ ನಮ್ಗೆ ಏನಾಗ್ತಾರೆ ವಾಕ್ಯದ ಪಕ್ಕ ನಡಿ ಅಂತ ಹೇಳ್ತದೆ ಅದ್ರ ಅನುಸಾರವಾಗಿ ನಡೀರಿ ಆತರ ನಡೆದ್ರೆ ಏನ್ರಿ ಈ ಮಾಂಸದ ಒಂದು ಯಾವುದೇ ಇಚ್ಛೆಗಳನ್ನ ನೀವೇನ್ ಮಾಡಲ್ವಂತೆ ನೀವು ಪೂರೈಸೋದಿಲ್ಲ ನೆಕ್ಸ್ಟ್ ಎಷ್ಟರ ಮುಂದಕ್ಕೆ ಹೋದಾರ ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಹಾ ನೋಡ್ರ ಅದಕ್ಕೆ ನೋಡ್ಬೇಕ್ರಿ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿದಿದೆ ಇದ ವಿರುದ್ಧವಾಗಿ ಅದಿದೆ ಆತ್ಮಕ್ಕೆ ವಿರುದ್ಧವಾದದ್ದು ಲೌಕಿಕವಾದದ್ದು ಲೋಕಕ್ಕೆ ವಿರುದ್ಧವಾದ ಆತ್ಮ ಅಂದ್ರೆ ದಿನ ಏನಪ್ಪಾ ಇದೆ ನಮ್ಮ ಶರೀರದಲ್ಲೇ ಇದೆ ಹೋರಾಟ ಈಗ ಫೈಟಿಂಗ್ ಇದೆ ಫೈಟಿಂಗ್ ಇಲ್ವಾ ಯಾರಿಗಿಲ್ಲ ಹೇಳ್ರಿ ಅವರ ಅದಕ್ಕೆ ನಾವು ಹೋರಾಡ್ತಾನೆ ಇರ್ಬೇಕು ಅದಕ್ಕೆ ನೂತನ ಸೃಷ್ಟಿ ಫಸ್ಟ್ ದಿನ ಫೈಟ್ ಮಾಡ್ಬೇಕಾದ್ರೆ ಆಗಲ್ಲ ಒಂದೇ ಸತಿ ಪಟ್ಟನ ಬಿದ್ದೋಗ್ಬಿಡ್ತಾರೆ ನೂತನ ಸೃಷ್ಟಿ ಅದೇ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಸ್ವಲ್ಪ ಪಾಯಿಂಟ್ ಒನ್ ಪರ್ಸೆಂಟ್ ಫೈಟ್ ಮಾಡ್ಬೇಕು ಸೆಕೆಂಡ್ ಡೇ ಇನ್ ಸ್ವಲ್ಪ ತರ್ಡ್ ಡೇ ಇನ್ ಸ್ವಲ್ಪ 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 ತಾಯಿ ಗರ್ಭದಲ್ಲಿ ಹೆಂಗ್ ಕೂಸಿ ಬೆಳಿತಾರೆ ಒಂದೇ ದಿನ ಬೆಳಿತಾರೆ ಪಟ್ಟು ಪುಟಾಣಿ ಬೆಳಿತಾವೆ ಪುಟಾಣಿ ಬೆಳೆದಿ 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 ಬೆಳ್ದಿ ನಡೀತಾರೆ ಕಣ್ಣು ಕೈಯು ಕಾಲೆಲ್ಲ ಬೆಳಿತಾರೆ ಆಮೇಲೆ ಆರ್ ತಿಂಗಳ ಆಮೇಲೆ ಏನ್ ಮಾಡ್ತಾರೆ ಹೊಟ್ಟೆ ಒಳಗೆ ಅವ್ರ ಅಮ್ಮನಿಗೆ ಕಿಕ್ ಕೊಡ್ತಾರೆ ಅದರ ಯಾಕೆ ಅವ್ರ ಅಮ್ಮ ಏನ್ ಮಾಡ್ತಾರೆ ಅಷ್ಟೊಂದು ಗಟ್ಟಿ ಆಹಾರಗಳು ಕೊಟ್ಟಿತ್ರೆ ಅದೇ ತರ ನೂತನ ಸೃಷ್ಟಿ ಏನ್ ಮಾಡ್ಬೇಕು ಚೆನ್ನಾಗ್ ಆತ್ಮೀಕಲ್ ತಿಂಡಿ ತಿಂದಿ ಇದ್ದ ಅಂದ್ರೆ ಒಂದಿನ ಹಳೆ ಸೃಷ್ಟಿನ ದಬ್ಬಾಯಿಸ್ತದೆ ಅಲ್ವರಾ ಅಲ್ವರ ಏನ್ರಿ ನಾನ್ ಹೇಳದಂತೆ ರೀತಿಯಲ್ಲಿ ಹಳೆ ಸೃಷ್ಟಿ ಏನ್ ಮಾಡ್ಬೇಕು ಕೇಳ್ಬೇಕು ಅದನ್ನ ಏನ್ ಮಾಡ್ತಾ ತರ್ತದೆ ಇದನ್ನೇ ಅಪರ್ ಪೋಲು ತನ್ನ ಅನುಭವ ಹೇಳೋದು ನೋಡಿ ಅವ್ರು ಹೇಳ್ತಾರೆ ನನ್ನ ಶರೀರದಲ್ಲಿ ಏನೂ ಒಳ್ಳೇದಿಲ್ಲಪ್ಪಾ ನಾನು ಏನ್ ಮಾಡ್ಬಾರ್ದು ಅಂತಿದೀನೋ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಓದಿ ಬ್ರಹ್ಮಪುರದಲ್ಲಿ ಏಳನೇ ಅಧ್ಯಾಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ವಾಕ್ಯ ಅಂದರೆ ನನ್ನ ಶರೀರದಿಂದ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸು ಉಂಟು ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ ನೋಡ್ರ ನಮ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲೋಸ್ಟ್ ನಮ್ ದೇಹದಲ್ಲಿ ಏನೋ ಒಳ್ಳೇದೈತಾ ಏನು ಇಲ್ಲ ಎಷ್ಟೋ ಸತಿ ಹೆಂಗ್ ಬಿಡ್ತಾರೆ ಅಂದ್ರೆ ಅಯ್ಯ ಯಾವ್ದ್ ಮಾಡ್ಬೇಕು ಅಂತಿದ್ರೆ ಮಾಡಕ್ ಆಗ್ತಾ ಇಲ್ಲಲ್ಲ ಯಾವ್ದ್ ಮಾಡ್ಬಾರ್ದು ಅಂತ ಅದನ್ನ ಏನ್ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿ ಎಷ್ಟು ಬೇಜದಾಗ್ಬಿಡ್ತಾರೆ ಅಂತಂದ್ರೆ ಕೆಲವೊಂದು ಪ್ರೇಯರ್ ಮಾಡಕೋ ಜಿಗುಪ್ಸೆ ಆಗ್ಬಿಡ್ತಾರೆ ಅಲ್ವರಾ ಯಾಕೆ ಹೋರಾಟ ನೋಡ್ರ ನೂತನ ಸೃಷ್ಟಿ ಒಳ್ಳೆ ಮುಂಚೆಗೆ ಹೋರಾಟ ಇದನ್ನೇ ಫಾಲೋಯಿಂಗ್ ದ ಸ್ಟೆಪ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳೋದು ಅದ್ರ ಇದನ್ನೇ ಏನ್ರೀ ಹೆಜ್ಜೆ ಜಾಡಲ್ಲಿ ನಡೆಯೋದ್ರಿ ಇದನ್ನ ಹೋರಾಟ ಮಾಡ್ಬೇಕ್ರಿ ನೋಡ್ರಿ ಅಂತೀನಿ ಇದೇ ಕೃಷ್ಣ ಹೆಜ್ಜೆ ಜಾಡಿಯಲ್ಲಿ ಹಿಂಬಾಲ್ಸಿ ನಡೆಯಂತದ್ದು ಅದಕ್ಕೆ ಹೇಳೋದು ಯೇಸು ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಳ್ಳೋದು ಅಂತ ನೋಡಿ ಇದು ಶಿಲ್ಬೆ ಎತ್ಕೊಳೋದು ರಿಸ್ಕ್ ಏನ್ರಿ ರಿಸ್ಕ್ ಈ ಹೋರಾಟ ಇದ್ರ ನನ್ನಲ್ಲಿ ಕ್ರಿಸ್ತು ನೇಮ್ ಮಾಡ್ಬೇಕು ಇದು ತಯಾರಿ ಮಾಡಬೇಕು ಆ ಪೌಲ್ ಹಿಂಗೆ ಮಾಡಿರುತ್ತೆ ನೋಡಿ ಅವ್ರು ಹೇಳ್ತಾರೆ ನಾನು ನಾನು ಎಂತಹ ಮೋಸವಾಗಿರೋ ಮನುಷ್ಯ ಅಂತ ಹೇಳಿದ್ರಲ್ಲ ಯಾವ್ದ್ ಮಾಡ್ಬಾರ್ದು ಅದೇ ಮಾಡ್ತಾ ಇದ್ದೀನಿ ಹೇಳಿದ್ರಲ್ಲ ಆದ್ರೆ ನೆಕ್ಸ್ಟ್ ಅಪೋಸ್ಟ್ ಪೌಲ್ ಏನ್ ಹೇಳ್ತಾರೆ ನೋಡಿತೀನಿ ಫಸ್ಟ್ ಕೊರಿ ಇಂಥಿಯನ್ಸ್ ನೈನ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ ನೋಡ್ರ ಏನಪ್ಪಾ ಅಂದ್ಬಿಟ್ರಿ ಇವಾಗ ನಾನು ಎಲ್ಲಾರ್ಗು ಸತ್ಯ ಹೇಳ್ಕೊಟ್ಟ ಮೇಲೆ ನಾನು ಎಲ್ಲಿ ಸತ್ಯ ಬಿದ್ದೋಗ್ಬಿಡ್ತೇನೆ ನಾನು ಏನ್ ಮಾಡ್ತೀನಿ ನನ್ನ ಶರೀರನ ಹ ಅಧೀನ ಮಾಡ್ಕೊಂತೀನಿ ಜಜ್ಜಿಸ್ತೀನಿ ಅದರ ಯಾರ್ದ ಪಕ್ಕದ ಜಗಳ ಮಾಡೋದಲ್ಲ ಸೋದರ ತನ್ನ ತಾನೇ ಏನ್ ಮಾಡೋದು ಜಜ್ಜದು ಅದರ ಏನ್ರಿ ನಮ್ಗೆ ಎಷ್ಟೋ ಆಸೆ ಆಕಾಂಕ್ಷೆಗಳಲ್ಲ ಉದ್ಭವ ವಾತಾವರಣ ಅಂತೀನಿ ಬರ್ತದೆ ಅದರ ಮಾತಾಡಬಾರ್ದು ಮಾತಾಡೋಣ ಅನ್ಸ್ತದೆ ಅದ್ರ ಹೇಳ್ಬಾರ್ದಾಗಿರ ಅಂತ ಹೇಳ್ಬಾರ್ದು ಅನ್ಸ್ತದೆ ನಡ್ಕೊಂಬಾರ್ದಿ ನಡ್ಕೊಂಬೋಣ್ಣ ಅನ್ಸ್ತದೆ ಅಲ್ದರ ಏನೋ ನೋಡ್ಬಿಡ್ತದೆ ಹಳೆ ಮನುಷ್ಯ ಎಲ್ಲಾ ಹೇಳ್ತೀನಿ ನೋಡಿದಿ ಅವಾಗ ನಮ್ ಮಾಡಿದ್ನಲ್ಲ ಹಿಡಿತಕ್ಕೆ ತರಬೇಕು ಅದರ ಲೋಪದವ್ರಿಗೆ ಇದೆಯಾ ಕಂಟ್ರೋಲ್ ಕಂಟ್ರೋಲೇ ಇಲ್ಲ ಬಾಯಿಗೂ ಇಲ್ಲ ಕೈಯು ಕಾಲುಗೂ ಏನಗೂ ಇಲ್ಲ ಕಂಟ್ರೋಲ್ ಇಷ್ಟ ಅಂತ ವರ್ತಿಸ್ತಿರ್ತಾರ ದೇವ್ರ ವಾಕ್ಯನ ಹೋದಂತ ಮಕ್ಳು ಇದನ್ನ ಕಂಟ್ರೋಲ್ ತರಬೇಕು ಓಹೋ ಏನ್ ತಿಂಕ್ ಮಾಡ್ಬೇಕು ಕ್ರಿಸ್ತನು ನನ್ನ ಜಾಗದಲ್ಲಿ ಇದ್ದಿದ್ರೆ ಈ ತರ ಮಾಡಿದವರ ಅದೇ ತರ ಪವಿತ್ರತ್ವ ನಮಗ್ ಕೊಟ್ಟಿರೋದು ಕ್ರಿಸ್ತನ್ ಕೊಟ್ಟೆ ಪವಿತ್ರತ್ವ ನಮ್ಗೆ ಕೊಟ್ಟಿರೋದು ಅಲ್ಲ ನಮ್ಮಲ್ಲಿ ಯಾರು ವಾಸ ಮಾಡ್ತಾರೆ ದೇವ್ರ ವಾಸ ಮಾಡ್ತಾರೆ ದೇವ್ರ ಈ ತರ ದೇವ್ರ ಈ ತರ ಮಾತಾಡ್ತಾರ ದೇವ್ರ ಮಾಡ್ಕೊತಾರ ಅವನ ಮೈ ಮುಳಕು ಓಹೋ ನಾನು ಕ್ರಿಸ್ತನ್ ತರ ಮಾಡ್ಬೇಕು ಅಂದ್ರೆ ಪರಲೋಕ ರಕ್ಷಣೆಗೆ ಹೋಗ್ಬೇಕು ಅಂದ್ರೆ ಕ್ರಿಸ್ತನ್ ಪಕ್ಕದಲ್ಲಿ ಕೂತ್ಕೊಬೇಕು ನಾವು ಸಿಂಹಾಸನಲ್ಲಿ ಅವ್ರ ತರ ನೀರ್ಬೇಕು ಇರ್ಬೇಕು ಇದಕ್ ನಾನು ಏನ್ ಮಾಡ್ತೀನಿ ನನ್ನ ದೇಹವನ್ನು ಅಧೀನ ಪಡಿಸ್ಕೊಂತ ಕಂಟ್ರೋಲ್ ತರ್ತೀನಿ ದಿಸ್ ಇಸ್ ದ ಫೈಟ್ ಹೇಳ್ರಿ ಇದು ಸಾಯವರ್ಗ ಇರ್ತದ ಇಲ್ವಾ ಸಾಯವರ್ಗ ಇರ್ತೀನಿ ಸಾಯವರ್ಗ ಇರ್ಬೇಕ್ರಿ ದೇವರ ಮಕ್ಳಾಗಿರ ನಿಜವಾದ ಕ್ರೈಸ್ತವ್ರಿಗೆ ಈ ಹೋರಾಟ ಇದ್ದೇ ಇರ್ತದೆ ಇದ್ದೇ ಇರ್ಬೇಕು ಎರಡ್ನೇ ತಿಮ್ಮತಿ ನಾಲ್ಕನೇ ಅಧ್ಯ ಏಳು ಮತ್ತೆ ಎಂಟು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನ್ನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ನನಗ್ ಮಾತ್ರ ಅಲ್ಲಪ್ಪ ನಾನು ಒಳ್ಳೆ ಹೋರಾಟ ಹೋರಾಡಿದ್ದೀನಿ ಅಂತ ಹೇಳ್ತಾರೆ ಅದರ ಯಾವ್ದು ಒಳ್ಳೆ ಹೋರಾಟ ಪಕ್ಕದ ಮೇಲೆ ಹೋರಾಟ ಹೋರಾಟ ಆಡಿದಾ ಯಾಂದ್ರ ಅಕ್ಕಪಕ್ಕ ಶತ್ರುಗಳ ಜೊತೆ ಫೈಟ್ ಮಾಡಿದಾರಾ ಇಲ್ಲ ಯಾರ್ ಫೈಟ್ ನನ್ನಲ್ಲಿ ಒಳ್ಳೆ ಹೋರಾಟ ಏನ್ ಮಾಡಿದೀನಿ ಹೋರಾಟ ಇದ್ದೀನಿ ಅಲ್ದ್ರ ಏನ್ ಮಾಡಿದೀನಿ ಕಿರೀಟವನ್ನು ದೇವ್ ನನ್ಗೋಸ್ ಇಟ್ಟಾರೆ ಅದರ ವಿಶ್ವಾಸವನ್ನು ಏನ್ ಮಾಡಿದೀನಿ ನಾನು ಜಯಿಸಿದೀನಿ ವಿಶ್ವಾಸ ಅಂತ ಒಳ್ಳೆ ಹೋರಾಟ ಐ ಫಾಟ್ ಎ ಗುಡ್ ಫೈಟ್ ಆಫ್ ಫೇತ್ ಅಂದ್ರ ವಿಶ್ವಾಸ ವಿಶ್ವಾಸನ ಅಲ್ಲಿ ನೋಡ್ಬಿಡ್ತಾರ್ರಿ ಆ ಆತರ ಹೋರಾಟ ಇರ್ತಾರೆ ಅದ್ರ ಏನ್ ಮಾಡಕ ಫೈಟ್ ಮಾಡ್ಬೇಕ್ರಿ ಕ್ರಿಸ್ತನ್ಗೋಸ್ಕರ ಫೈಟ್ ಮಾಡ್ಬೇಕು ಅವಾಗೆ ಕಿರೀಟ ಏನ್ ಮಾಡೋದು ಕೊಡೋದು ಅದರ ಸತ ವಯಸ್ಸ ಸೀದಾ ಪರ್ಲಕ್ ಕೊಟ್ಟೈತಿರ ಎಲ್ಲ ಎಲ್ಲಾ ಕ್ರೈಸ್ತವರ್ ಎಲ್ಲಾರು ಪರ್ಲಕ್ ಇಲ್ಲ ರೀ ಕಂಡೀಷನ್ಸ್ ಐತ್ಕೊಂಡ್ರೈತಿನಿ ಒಳ್ಳೆ ಹೋರಾಟ ಹೋರಾಡ್ಬೇಕು ಇಲ್ಲಿ ವಿಕ್ಟ್ರಿ ಒಂದಿದ್ಮೇಲೆ ಪ್ರೈಸ್ ಅಲ್ಲಿ ಕೊಡೋದು ಅದರ ಇಲ್ಲ ಸುಮ್ಮನೆ ಎಲ್ಲ ಕರ್ಕೊಂಡ್ಬಿಡ್ತಾರ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ ಓ ನೀವು ಮಾನಸ ಅಂತ ಅಂದ್ಬಿಟ್ಟು ಯೇಸು ಕುಸ ಬಾಯಾರಿಕೆ ಮಾಡ್ಬಿಟ್ರೆ ಮುಗಿದ ತಿಳ್ಕೊಂಡ್ಬಿಡ್ತೀರ ಸೀದಾ ಪರ್ಲೋಕಕ್ಕೆ ಅದ್ರ ಪರ್ಲೋಕ ರಕ್ಷಣೆ ಸಾಧಿಸ್ಕೊಬೇಕಾದ್ಗೆ ಅಪೋಸ್ ಪೋಲ್ ಹೇಳೋದು ಬಹು ಭಯ ಭೀತಿ ಉಳ್ಳವರಾಗಿ ನಡುಕದಿಂದ ತಮ್ಮ ತಮ್ಮ ರಕ್ಷಣೆ ಏನ್ ಮಾಡ್ಲಿ ಸಾಧಿಸ್ಕೊಳ್ಳಿ ಅರ ಆಗೇ ಈಸಿಯಾಗೆ ಪರ್ಲೋಕ ಸಾಧ್ಯ ಇಲ್ಲರಿ ಅದು ಫಸ್ಟ್ ಸ್ಟೆಪ್ ನಾವ್ ಏಸು ಕೂಸು ಬಾಯಲ್ಲಿ ಅರಿಕೆ ಮಾಡ್ಬೇಕು ನಂಬೇಕು ಇದೆಲ್ಲ ಕರೆಕ್ಟು ನಾವ್ ಕೂಸ್ಕೊಳಾಗಿ ಇದ್ಬಿಟ್ರ ನಾವ್ ಏನಬೇಕು ದಿನಾ ಬೆಳಿಬೇಕು ಇದನ್ನ ಧರಿಸ್ಕೊಂಬೇಕ ನಾವು ಈ ಗುಣಗಳನ್ನೇನ್ ಮಾಡ್ಬೇಕು ಒಂದ್ ಬಟ್ಟೆ ತರ ನಾವ್ ಹಾಕೊಬೇಕು ನೋಡ್ರಿ ಅಪೋಸ್ಟ್ಲು ಪೋಲ್ ಹೇಳ್ತಾರೆ ಪೊಲೀಸ್ ಬಂದಂತ ಪತ್ರಿಕೆ ಮೂರ್ನೇ ಅಧ್ಯಾಯ ಎಂಟ್ರಿಂದ ಹತ್ತು ಓದಿ ಈಗಲಾದರೂ ಕೋಪ ಕ್ರೋ ಕ್ರೋಧ ಕೋಪ ಮತ್ಸರ ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ತೀನಿ ಕೋಪ ಕ್ರೋಧ ಮತ್ಸರ ಬಾಯಲ್ಲಿ ಬರುವಂತ ದುರ್ಭಾಷೆಗಳು ಇದನ್ನೆಲ್ಲ ಏನ್ ಮಾಡಿದ್ರಿ ನೀವು ಹ ಏನಂದ್ರೆ ತೇಜಿಸಿದಿರ ವಿಸರ್ಜಸ್ ಬಿಡಿದಿರಾ ಬಟ್ಟೆ ತರ ಬಿಚಾಕಿದಿರಾ ಅಂತ ಹೇಳ್ತಾರೆ ಅಲ್ವರ ಹಳೇ ಬಟ್ಟೆನ್ ತರ ಇದನ್ನ ಕಿತ್ತಾಕ್ ಕೊಡ್ಬೇಕ್ರಿ ಸುಳ್ಳಾಡ ಬಿಡಿರಿ ಮೇನ್ ಕಾರಣ ಸುಳ್ಳು ಸಣ್ಣ ಪುಟ್ಟ ಸುಳ್ಳುಗಳು ದೇವ್ರ ಮಕ್ಳು ಸತ್ಯನೇ ಹೇಳ್ಬೇಕು ಅದ್ರ ನಾಜಕವಾಗಿ ಏನ್ ಮಾಡ್ಬೇಕು ಹೇಳ್ಬೇಕು ಅಲ್ವರ ಅದನ್ನ ಒಬ್ರಿಗೆ ಅರ್ಥ ಆಗ ತರ ಸಮಾಧಾನವಾಗಿ ಏನ್ ಮಾಡ್ಬೇಕು ಹೇಳೋರಾಗಿರ್ಬೇಕು ಅಲ್ವರ ಅದ್ಗೆ ಏನಂದ್ರೆ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಏನ್ರಿ ತೆಗೆದು ಬಿಟ್ಟು ನೂತನ ಭಾವ ಉಳ್ಳವರನ್ನ ಏನ್ ಮಾಡ್ತಾರೆ ನೀವು ಧರಿಸ್ಕೊಳ್ರಿ ಅಲ್ವರ ಇದ್ ಯಾರ ಸ್ವರೂಪದಲ್ಲಿ ಇರೋದಂತೆ ಇಷ್ಟ ಮುಂದಕ್ಕೆ ಹಸಿ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ದಿನಾ ದಿನ ರೀ ಒಂದೇ ಸ್ಥಿತಿ ಆಗೋದಿಲ್ಲ ಎಲ್ಲ ಮ್ಯಾಜಿಕ್ ಎಲ್ಲ ಆಗಲ್ಲ ಅದ್ರ ಕುತ್ಕೊಂಡು ಅವರ್ ಜಪ ಮಾಡ್ಬಿಟ್ಟು ಪಟ್ಟಂತ ಅದೆಲ್ಲ ಆಗಲ್ಲ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೇಕು ಅಥವಾ ಅನುಭವಗಳು ಬಂದವಾಗ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ತರಬೇಕು ಅದೇ ನಮ್ಮ ದೇಹವನ್ನು ಅಧೀನ ಪಡಿಸೋದು ಏನ್ರಿ ಈ ಸ್ವಭಾವವು ಏನ್ರಿ ದೇವರ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಒಂದು ಸ್ವರೂಪದಲ್ಲಿ ನಾವು ದಿನ ಬೆಳೆಯೋದೇ ದಿಸ್ ಈಸ್ ಇಮೇಜ್ ಆಫ್ ಕ್ರೈಸ್ಟ್ ಇದು ಕ್ರಿಸ್ತನ ಸ್ವಾರಥ್ಯದಲ್ಲಿ ಬೆಳೆಯೋದು ಇಂಥ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದನ್ನೇ ನಾವು ಮರಣದ ನಂತರ ಏನಾಗೋದಿಕ್ ಸಾಧ್ಯ ನೂತನ ಏನಾಗೋದಿಕ್ ಸಾಧ್ಯ ಸೃಷ್ಟಿ ಆಗೋದಿಕ್ಕೆ ಸಾಧ್ಯ ಪರ್ಲೋಕದಲ್ಲಿ ಹುಟ್ಟದಿಕ್ಕೆ ಆತ್ಮೀಕ ಶರೀರದಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ನಾ ಯೋಚನೆ ಮಾಡಿ ನಾವ್ ಇದೇ ಮೈಂಡಲ್ಲಿ ತೊಗೊಂಡ್ಬಿಟ್ಟು ಪರ್ಲೋಕಕ್ಕೆ ಹೋಗ್ಬಿಟ್ರೆ ಏನ್ ಮಾಡ್ತೀರಿ ತಿಂಕ್ ಮಾಡಿ ಇಮೇಜಿನ್ ಮಾಡ್ರಿ ಅದ್ರ ನಮ್ಗೆ ಇವರಂತ ಮೈಂಡ್ಗಳು ಇವಾಗ ಯಾರಿಗೂ ಇಲ್ಲ ಅಂತಿಲ್ಲ ನನ್ನೂ ಸೇರ್ ನಾನು ಹೇಳ್ತಾರದು ಇನ್ಕ್ಲೂಡಿಂಗ್ ಎವ್ರಿಬಡಿ ನಮ್ಗೆಲ್ಲಾರ್ಗು ಏನಂತ ಲೋಕದಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಐತಲ್ಲ ಅದರ ಏನ್ ಮಾಡ್ಬೇಕು ಚೆನ್ನಾಗಿ ತಿನ್ಬೇಕು ಅದರ ಎಂಜಾಯ್ ಮಾಡ್ಬೇಕು ಲೈಫ್ ನ ಆರಾಮಾಗಿರ್ಬೇಕು ಕಂಫರ್ಟಬಲ್ ಆಗಿರ್ಬೇಕು ನಮ್ಗೆ ಯಾವುದೇ ರೀತಿ ತೊಂದರೆ ಇರಬಾರ್ದು ಅದರ ಎಲ್ಲಾ ಸೌಕರ್ಯಗಳಿರ್ಬೇಕು ಎಲ್ಲಾ ಆಶೀರ್ವಾದಗಳಿರ್ಬೇಕು ಎದು ನೋಡ್ತಿರಿ ಅದರ ಅದರ ಏನ್ರಿ ಬಜ್ಜಿ ಬೋಂಡಾ ತಿನ್ಬೇಕು ಜಿಲೇಬಿ ತಿನ್ಬೇಕು ಜಾಂಗೀರ್ ತಿನ್ಬೇಕು ಬಿರಿಯಾನಿ ತಿನ್ಬೇಕು ಕಬಾಬ್ ತಿನ್ಬೇಕು ಇವೆಲ್ಲ ಐಡಿಯಾ ಮನ್ಸಿದೆ ಅದರ ತಪ್ಪು ಅಂತ ಹೇಳಲ್ಲ ಇವೆಲ್ಲ ಮನ್ಸಿದೆ ಇಲ್ಲ ಅಂತಲ್ಲ ಅದರ ಸರಿ ಇವಾಗ ಯೋಚನೆ ಮಾಡ್ರಿ ನಾವು ಇದೇ ತರ ಹಿಂಗೆ ಹೋಗ್ಬಿಟ್ರೆ ಪ್ರಾಣ ಕಳ್ಕೊಂಬಿಟ್ರೆ ಇದೇ ಮೈಂಡಲ್ಲಿ ಅಲ್ಲಿ ಪರ್ಲೋಕೆ ಕೂತ್ಕೊಂಡ್ರೆ ಜೀಸಸ್ ಕ್ರೆಸ್ಟ್ ಪದದಲ್ಲಿ ನಾನ್ ಹೆಂಗಿರ್ತೀರಿ ಜೀಸಸ್ ಕ್ರೆಸ್ಟ್ ಅವರೇ ಅದರ ಅವ್ರಿಗಿರ ಗುಣ ಲಕ್ಷಣಗಳು ಅವ್ರಿಗಿನ್ನ ಮೈಂಡ್ ಹೆಂಗಿದೆ ನಾವಲ್ಲಿ ಹೋಗ್ಬಿಟ್ಟು ದೇವ್ರಿ ಆರು ಗಂಟೆ ಆಯಿತು ನಂಗೆ ಚಾಟ್ಸ್ ಬರಲಿಲ್ಲ ಏಳು ಗಂಟೆ ಆಯ್ತು ಟಿ ವಿಲ್ ಸೀರಿಯಲ್ ಬರ್ತಾ ಇಲ್ಲ ಎಂಟು ಗಂಟೆ ಆಯಿತು ನ್ಯೂಸ್ ಬರ್ತಾ ಇಲ್ಲ ಕ್ರಿಕೆಟ್ ಮ್ಯಾಚ್ ಬರ್ತಾ ಇಲ್ಲ ನಂಗೆ ಇದು ಇದ್ಬೇಕು ಅಂತ ಇವೆಲ್ಲ ಅಭಿಲಾಷಗಳ ಇದ್ದೀವಿ ಪರ್ಲೋಕೆ ಕೂತ್ಕೊಳಕ್ ಸಾಧ್ಯನಾ ರೀ ಅದನ್ನ ಎಲ್ಲಿ ನೋಡಿಸ್ಬೇಕು ಇಲ್ಲೇ ನೋಡಿಸ್ಬೇಕು ಕಂಟ್ರೋಲ್ ಇಲ್ಲೇ ನೋಡಿಸ್ಬೇಕು ಅದನ್ನೇ ಹೇಳೋದು ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡ ಏನ್ರಿ ತ್ಯಾಗ ಮಾಡಕ್ ರೆಡಿ ಆಗಿರ್ಬೇಕ್ರಿ ಅದ್ರ ಯೋಸ್ ಕ್ರಿಸ್ತು ಶಿಲ್ಬೆ ಹೋಗಿದ್ದು ಸುಮ್ನೆನಾ ವ್ಯವಸ್ಥೆ ಮಾಡ್ತೀನಿ ಮೂರ್ ಗಂಟೆ ಕಾಲ ಶಿಲ್ವೆ ಎತ್ಕೊಂಡ್ ಪಿಲಾಪನೆಯಿಂದ ಗೊಲ್ಗತ್ತ ಬಟ್ಟೆ ನಡ್ಕೊಂಡೋಗ್ರವ್ರು ಏನು ಸುಮ್ನೆನಾ ಮೂರ್ ಗಂಟೆ ಕಾಲ ಹೋಗೋದಿಕ್ಕೆ ಹಾ ಇರೋದು ಏ ಒಂದ್ ಎರಡು ಕಿಲೋಮೀಟರ್ ರೋಡ್ ಇಲ್ಲ ಅದಷ್ಟೇ ಯೇಸು ಕಸು ಎತ್ಕೊಂಡು ಹೋಗೋಂದ್ರೆ ಅದು ಎಷ್ಟು ಕಷ್ಟಪಟ್ಟಿರ್ಬೇಕು ವ್ಯವಸ್ಥೆ ಮಾಡಿ ಎರಡು ಕಿಲೋಮೀಟರ್ ನಡಿಗೆ ನಮ್ ಮೂರು ಗಂಟೆ ತಗೊಂತಿ ಅಂತ ಏನಾಗಿರ್ಬೇಕು ನಮ್ ಕೈ ಕೈಗಳು ಆ ನೆಟ್ಟಿಗೆ ಇರಬಾರ್ದು ಅಷ್ಟು ಏಟ್ಗಳು ತಿಂತವ್ರೆ ಇವೆಲ್ಲ ಏನ್ ತೊಳಿದ್ರಿ ಯೇಸು ಅದು ಲಿಟರ್ ಆಗಿರೋ ಶಿಲ್ಬೆ ನೇರವಾಗಿರ ಶಿಲ್ವೆ ಈ ತರ ಆತ್ಮಿಕವಂತ ಶಿಲ್ಬೆಗಳು ನಮ್ಮ ಜೀವನದಲ್ಲಿ ಏನಾಗಿದೆ ಇದೆ ಕಷ್ಟ ಸಂಕಟ ಇವನ್ನೆಲ್ಲ ಒಂದು ಏನ್ ಮಾಡ್ಬೇಕು ರೀ ಕ್ರಿಸ್ತನ್ಗೋಸ್ಕರ ಪ್ರೀತಿಯಾಗಿ ಏನ್ ಮಾಡ್ಬೇಕ್ರಿ ಅನುಭವಸರಾಗಿರ್ಬೇಕ್ರಿ ಇವೆಲ್ಲ ಯಾರು ಕೊಟ್ಟಿರೋ ಅನುಗ್ರಹ ದೇವ್ರ ಕೊಟ್ಟಿರೋ ಅನುಗ್ರಹ ದೇವ್ ಚಿತ್ತ ಅಂದ್ರೆ ನಮ್ಮ ಜೀವನದಲ್ಲಿ ಏನಾಯ್ತದ ಯೇಸುಕೋಸು ಎಂತ್ರ ನಿಮ್ ತಲೆ ಕೂಡ್ಲು ಕೂಡ ಏನಾಗಿದೆ ಎಣ್ ಸಲ್ಪಟ್ಟಿದೆ ಚಿಂತೆ ಮಾಡ್ಬಿಡಿ ಅಂತ ಹೇಳ್ತದ ಇಲ್ವಾ ಚಿಂತೆ ಮಾಡೋದ್ರಿಂದ ಏನಾಯ್ತದೆ ಒಂದು ಇಂಚು ಬೆಳಿತೀರಾ ನೀವು ನಿಮ್ಮ ಕಪ್ಪು ಕೂದ್ ಕಪ್ ಕೂದಲು ಬೆಳಕಾಗೋಯ್ತದೆ ಬೆಳಿಗ್ ಕೂದ್ಲು ಕಪ್ಪಾಗ ಆಯ್ತದ ಆಯ್ತದ ಮಾಡಕ್ ಏಸು ಕಸ ಹೇಳ್ತಾರ ಇಲ್ವಾ ನಾವೇನ್ ಮಾಡುದು ಚಿಂತೆ ಮಾಡಿ ದೇವ್ರನಾಗ ಅಂತ ಹೇಳಿ ನೋಡ್ರಿ ಅಂತೀರಿ ನೀನ್ ಕೊಡ ತನಕ ನಾನ್ ಬಿಡಲ್ಲ ಅಲ್ವರ ಈ ತರ ಎಲ್ಲಾ ಟಾರ್ಚರ್ ಕೊಟ್ಟ ಅಂದ್ರೆ ಯಾವಾಗಾರ ಪ್ರಾರ್ಥನೆ ಕೂತ್ಕೊಂಡು ದೇವ್ರ ಮಕ್ಳು ಹೇಳಿದ್ರ ದೇವ್ರೆ ಇಷ್ಟೆಲ್ಲಾ ನಮ್ಗೆ ತೊಂದರೆಗಳು ಕೊಟ್ಟಿದ್ಯಾ ತುಂಬಾ ಥ್ಯಾಂಕ್ಸ್ ದೇವ್ರ ಅಂತ ಹೇಳಿದ್ರ ಹೇಳ್ಬೇಕ್ರಿ ದಟ್ ಈಸ್ ಕ್ರಿಶ್ಚಿಯಾನಿಟಿ ದಟ್ ಈಸ್ ಫಾಲೋಯಿಂಗ್ ಕ್ರೈಸ್ಟ್ ಏಸು ಕಸು ಪ್ರಾರ್ಥನೆ ಹೆಂಗಿತ್ತು ಯಾವ ತರ ಒಂದು ದಿನ ಒಂದು ಪ್ರಾರ್ಥನೆ ಯೇಸು ಕಸು ಸ್ವಾರ್ಥವಾಗಿ ಮಾಡಿರೋದ್ ಹೇಳಿ ಒಂದೇ ಒಂದಿಲ್ಲ ದೇವ್ರೆ ಸಾಧ್ಯವಾದ್ರೆ ಇದು ನಂದಿಂದ ಏನಾಗ್ಲಿ ನನ್ ಚಿತ್ತಲ್ಲ ದೇವ್ರೆ ಚಿತ್ತ ಇದನ್ನ ದೇವ್ರ ಮಕ್ಳು ಎಸ್ ದೇವ್ರ ಮಕ್ಳು ಬಾಯ್ನಲ್ಲಿ ಹಂಗ ಇರ್ಬೇಕ್ರಿ ಇದು ಏನ್ರಿ ಹಿಂಬಾಲ್ಸೋದು ಅದಕ್ಕೆ ಏನಪ್ಪಾ ಇದನ್ನ ಎಲ್ಲಾರು ಮಾಡಕ್ ಸಾಧ್ಯನಾ ಇವಾಗ ಯೋಚನೆ ಮಾಡ್ರೀತಿ ಇದು ಲೋಕದಲ್ಲಿ ಎಲ್ಲಾ ಕ್ರೈಸ್ತರುಗಳು ಮಾಡಕ್ ಸಾಧ್ಯನಾ ಇದು ಇಲ್ಲ ಪಶ್ ಇಲ್ಲ ಇಲ್ಲ ಅಲ್ದಿ ಕೇಳೋದು ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಇವಾಗ ಇವಾಗ ಆಯಲ್ಪಟ್ಟವರು ಇಷ್ಟ ಜನ ಅಂತ ಸ್ವಲ್ಪ ಜನ ನೋಡಲ್ಲ ಅದ್ರಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ಬಿಡ್ತಾರ ಹಂಡ್ರೆಡ್ ಮಾಡ್ತೀನಿ ಅಂತ ಬರ್ತಾರೆ ಹೌದು ಮಾಡ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಆದ್ರೆ ಎಲ್ಲರೂ ಮಾಡ್ಬಿಡ್ತಾರ ಹಂಡ್ರೆಡ್ ಪರ್ಸೆಂಟ್ ಅಂತಂದ್ರೆ ಇಲ್ಲ ಎಸ್ ಅದ್ರಲ್ಲಿ ಎಲ್ಲಾರ ಕೇಲಿ ಏನ್ರಿ ಆಗೋದಿಲ್ಲ ರೀ ಅಲ್ಲಾರ ಅದ್ರಲ್ಲಿ ತಿರ್ಗಾ ಇನ್ನೊಂದು ಫಿಲ್ಟ್ರೇಷನ್ ಇದೆ ಫಿಲ್ಟ್ರೇಷನ್ ಇಲ್ಲಿ ನೋಡ್ತೀನಿ ಫಿಲ್ಟರೇಷನ್ ಆ ಒಂದ್ ಗುಂಪಿ ಆ ಆರೆಂಜ್ ಮತ್ತೆ ಎಲ್ಲೋ ಅದರ ಆರೆಂಜ್ ಅಲ್ಲಿರೋದ್ ಯಾರಪ್ಪ ಅಂದ್ರೆ ಎಂ ಇನ್ನು ಅದ್ಮೇಲೆ ಒಂದು ಚಿಕ್ಕ ಏನಿದೆ ಗೊತ್ತಾ ಪುಟಾಣಿ ಕ್ಲಾಸ್ ಆಫ್ ಪೀಪಲ್ ಅವರೇ ದೇವ್ರಿಗೆ ಹೇಳ್ದಂತೆ ಏನ್ರಿ ನಡ್ಕೊಡಂತದ್ದು ನೋಡ್ದಂತೆ ನಡ್ಕೊಡೋದು ಮರಣದವರ್ಗೂ ದೇವ್ರಿಗೆ ಏನಾಗಿತ್ತರೆ ನಂಬಿಕೆ ಸಾಗಿರ್ತಾರೆ ಇವ್ರೇ ನಿಜವಾದ ಸಭೆ ಫೇತ್ಫುಲ್ ಕ್ಲಾಸ್ ಅದರ ಕರೆಯಲ್ಪಟ್ಟವರು ಆಯಲ್ಪಟ್ಟವರು ನಂಬಿಕಸ್ತರಾಗಿರೋರೆ ಎಂದ್ರೆ ನಿಜವಾದ ಸಭೆ ಓದಿ ಪ್ರಕಟಣೆ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯೂಷನ್ ಸೆವೆಂಟೀನ್ ಅವರು ಯಜ್ಞದ ಕುರಿಯಾದನ ಮೇಲೆ ಯುದ್ಧ ಮಾಡುವವರು ಆದರೆ ಆತನು ಕರ್ತರ ಕರ್ತನೂ ರಾಜಾದಿ ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು ದೇವರಾದಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವವರು ಆ ಜಯದಲ್ಲಿ ಯಾರು ಪಾಲುಗಾರ ಕರೆಯಲ್ಪಟ್ಟವರು ಆಯಲ್ಪಟ್ಟವರು ಅವ್ನ ಯಾರಂತೆ ಅಂದ್ರೆ ನಾವೇನಾಗ್ಬೇಕಂದ್ರೆ ನಂಬಿಕಸ್ತರಾಗಿರ್ಬೇಕ್ರೆ ಪ್ರೀತಿ ಪ್ರೀತಿಯೇ ವಿಶ್ವಾಸ ಪಡೋದು ಸಂತೋಷ ಅಂದ್ರೆ ಅದು ಮೊದಲನೇ ಹೆಜ್ಜೆ ವಿಶ್ವಾಸಿಗಳಾಗಿರೋದು ತಪ್ಪಲ್ಲ ಆದ್ರೆ ಮೊದಲನೇ ಹೆಜ್ಜೆ ಆದ್ರೆ ಅಲ್ಲಿ ಇದ್ಬಿಟ್ರೆ ಸಾಧ್ಯನಾ ಅಲ್ಲೇ ಇದ್ ಬಿಟ್ರೆ ಆಗ್ತಾರ ಅಂದ್ರೆ ಇಲ್ಲ ಒಂದೇಜ್ಜೆ ಮೇಲೆ ಬರ್ಬೇಕು ನಮ್ಮ ನಮ್ಮ ಸಜೀವವಾಗಿ ನಾವು ಅರ್ಪಿಸಿ ಆತರ ಹಿಂಬಾಲ್ಸೋರಾಗಿರ್ಬೇಕು ಬರೀ ಹಿಂಬಾಳ್ಸ್ಬಿಟ್ರೆ ಆಗ್ತದ ಅಂತ ನಡೀತೀನಿ ನಡೀತೀನಿ ಬರೀ ಹೇಳ್ತಾನೆ ಕೂತಿದ್ರೆ ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಎಲ್ಲಿವರೆಗೂ ಆತರ ನಾವು ನಡ್ಕೋಬೇಕು ಅಂದ್ರೆ ಸಾಯೋರ್ಗುರಿ ಅದರ ಯೋಬ್ ಬೇನ್ ಹೇಳ್ತಾರೆ ಸತ್ರು ಏನ್ ಮಾಡೋದಿಲ್ಲ ನಾನು ದೇವ್ರನ್ನ ಬಿಡೋದಿಲ್ಲ ಅಂತ ಹೇಳ್ತಾರ ಅದಿ ನಡ್ಬೇಕ್ರ ಆತರ ಇರಬೇಕು ದೋ ವಿಲ್ ಟ್ರಸ್ಟ್ ಹಿಮ್ ಅಂತ ಹೇಳ್ತಾರೆ ನನ್ನ ಸಾಬಿಟ್ರೆ ಸರಿ ನಾನು ದೇವ್ರನ್ನೇ ನಂಬ್ತೀನಿ ಹೇಳ್ತಾರೆ ಆ ತರ ಸಾಯಿವರೆಗೂ ದೇವ್ರಿಗೆ ಏನಾಗಿರ್ಬೇಕು ನಂಬಿಕಸ್ ಇದು ಎಲ್ಲಾರು ಸಾಧ್ಯನಾ ಅಂದ್ರೆ ರೀ ಸ್ವಲ್ಪ ಜನ ಮಾತ್ರ ಇದ್ದೇ ನಿಜವಾದ ದೇವ್ರ ಮಕ್ಕಳು ಇವ್ರನ್ನೇ ದೇವ್ರು ಉಡಿತಾರ ಅದು ಅದರ ಇಲ್ಲಿ ನೋಡಿ ಓದ್ತಾರೆ ಇಲ್ಲಿ ಓದಿ ಲೂಕ ಹನ್ನೆರಡು ಮೂವತ್ತೆರಡು ಓದಿ ಲೂಕ ಹನ್ನೆರಡು ಮೂವತ್ತೆರಡು ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷ ಉಳ್ಳವನಾಗಿದ್ದಾನೆ ಸ್ವಲ್ಪ ಮುಂಚೆಯಿಂದ ಓದಿ ಬಂದ್ರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ ಇದರ ಕೂಡ ಅವು ನಿಮಗೆ ದೊರಕುವವು ಚಿಕ್ಕ ಹಿಂಡೆ ಹೆದರಬೇಡ ಅಂತಂದ್ರು ಚಿಕ್ಕ ಹಿಂಡೆ ನೋಡ್ರಿ ಅಲ್ಲಿ ಲಾಸ್ಟ್ ಚಿಕ್ಕದು ತುಂಬಾ ಚಿಕ್ಕದು ಹೆಣ್ಣು ನೋಡಿ ಪುಟಾಣಿದು ಎದ್ರು ಬೇಡ ದೇವ್ರು ರಾಜ್ಯವನ್ನು ಯಾರು ಕೊಡೋದಿಕ್ಕೆ ನಿಮಗೆ ಕೊಡೋದಿಕ್ಕೆ ಎಷ್ಟೋ ಸಂತೋಷಗಳು ಎಲ್ಲರೂ ಕೊಡ್ತಾರೆ ರಾಜ್ಯನ ಎಲ್ಲರೂ ಪ್ರಲೋಕ ರಾಜ್ಯಕ್ಕೆ ಸದ್ಯನ ನೋ ಚಿಕ್ಕ ಹಿಂಡೆ ಎದುರು ಬೇಡ ಇಡೀ ಲೋಕವೇ ಎಲ್ಲಾ ವಿಶ್ವಾಸಿಗಳೇ ಎಲ್ಲಾರು ಅಂತಂದ್ರ ಚಿಕ್ಕ ಇಂಡು ಕರ್ತ ಅಲ್ಲಿ ಪ್ರೀತಿ ಅಂತ ಸುರುಗಳೇ ಇವಾಗ ನಮಗೇನಪ್ಪ ಏನಪ್ಪಾ ಪ್ರಶ್ನೆ ಅಂದ್ರೆ ನಾಮ ಏನಾಗ್ಬೇಕು ಅಂತ ಆಸೆ ಇದೆ ನಾವು ಬರೀ ವಿಶ್ವಾಸಿಗಳಾಗಿರ್ಬೇಕು ಅಂತ ಆಸೆ ಇದೆಯಾ ಅಥವಾ ಏಸುಕುಸನ ಬರೀ ಹಿಂಬಾಲಿಸ್ಬೇಕು ಅಂತ ಆಸೆ ಇದ್ಯಾ ಅಥವಾ ಮರಣದವ್ರಿಗೂ ನಂಬಿಕಸ್ತರಾಗಾಗಿರ್ಬೇಕು ಅಂತ ಅಂದ್ಬಿಟ್ಟು ಆಸೆ ಇದ್ಯಾ ಅಂದ್ರ ಕರ್ತನಲ್ಲಿ ಪ್ರೀತಿ ಅಂದ ಸುಳ್ಳೆ ಅದಕ್ಕೆ ನಾವೇನ್ ಮಾಡ ಈ ಪ್ರಶ್ನೆಗೆ ನಾವು ತಿಂಕ್ ಮಾಡೋಣ ಅಲ್ವರ ನಾವು ದೇವ್ರ ಮಕ್ಳು ಏನ್ರಿ ನಂಬಿಕಸ್ಥರಾಗಿರೋ ಸಭೆ ಆಗಿರ್ಬೇಕು ಏಸುಕುಸಿನ ಹೆಜ್ಜೆ ಜಾಡಲ್ಲಿ ಮರಣದವರೆಗೂ ಏನಾಗಿರ್ಬೇಕು ನಡೆಯುವಂತರಾಗಿರ್ಬೇಕು ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂದ ಸುಳ್ಳೆ ಏನೋ ಇದ್ರ ಬಗ್ಗೆ ಇನ್ನ ಬರುವಂತ ವಾರದಲ್ಲಿ ನಾವು ಇನ್ನ ಡೀಟೇಲ್ ಆಗೇ ಮಾಡೋಣ ಇನ್ನ ಎರಡು ಭಾಗ ಇನ್ನ ಮೂರು ಭಾಗ ಇದೆ ಅದನ್ನ ಡೀಟೇಲ್ ಆಗೇ ಮಾಡೋಣ ನಾವು ಮಾಡೋಣ ಓಕೆನಾ ದೇವ್ರಿಗೆ ವಾಕ್ಯವನ್ನ ಆಶಯಿಸಲಿ ಕೊನೆನಾಗೆ ಯಾರಿಗೇನೋ ಪ್ರಶ್ನೆ ಇದ್ರೆ ಏನು ಮಾಡೋದು ಕೇಳ್ಬೋದು ಯಾರಿಗೇನೋ ಡೌಟ್ಸ್ ಇದೆಯಾ ಕ್ವೆಶ್ಚನ್ಸ್ ಇದೆಯಾ ಕೇಳ್ಬೋದು ಹಾ ನಮಸ್ಕಾರ ರೀ ಫಸ್ಟ್ ಈಗ ಯೇಸು ಸ್ವಾಮಿ ಆತ್ಮರೂಪವಾಗಿ ಹೋದ್ರಲ್ಲ ಫಸ್ಟ್ ಹ್ ಆಮೇಲೆ ಆತ್ಮರೂಪವಾಗಿ ನಮ್ಗೆ ಕಾಣಿಸ್ಕೊಂಡ್ರು ಆದ್ರೆ ದೇಹ ಸೂಪರ್ ಬದರ್ ಇದಕ್ಕೆ ಒಂದ್ ಪಾಠ ಇದೆ ಆತನ ಮರಣ ಮತ್ತೆ ಪುನರ್ತನ ಬಗ್ಗೆನೇ ಪಾಠ ಇದೆ ಮಾಡೋಣ ನೋಡೋಣ ಇವಾಗ ನಾನು ನಿಮ್ಗೆ ಹೇಳಿದ್ರೆ ಹೇಳಕ್ ಆಗಲ್ಲ ಅಂತಲ್ಲ ನಾನ್ ಹೇಳಿದ್ರೆ ನಿಮ್ಗೆ ಇನ್ನ ಪ್ರಶ್ನೆಗಳು ಬರ್ತಾರೆ ಆ ಪ್ರಶ್ನೆಗಳಿಗೆ ಎಲ್ಲಾನು ಒಂದ್ ಪಾಠ ತರ ರೆಡಿ ಮಾಡಿ ಏನೆಲ್ಲ ಪ್ರಶ್ನೆ ಬರ್ಬೋದು ಅದಕ್ಕೆ ಅದನ್ನ ಹೇಗೆ ನಾವು ಸತ್ಯವೇದ ಮುಖಾಂತರ ನೋಡೋದನ್ಬಿಟ್ಟು ಒಂದ್ ಪಾಠ ಇದೆ ಆ ಪಾಠ ಎಂಟ್ ಅವರ್ ಆಗ್ತಾರೆ ಬದರ್ ಹೇಳಬೇಕು ಅಂದ್ರೆ ಓಕೆನಾ ಖಂಡಿತವಾಗೂ ಚಿಂತೆ ಮಾಡಬೇಡಿ ನಿಮ್ಗೆ ಸತ್ಯವಾದ ಮೂಲಕ ಖಂಡಿತ ಉತ್ತರ ಕೊಡ್ತೀನಿ ಅದಕ್ಕೆ ದೇಹ ಏನಾಗಿದೆ ಬೈಬಲ್ ಅಲ್ಲಿ ತೋರಿಸ್ತೀನಿ ನಿಮಗೆ ಓಕೆನಾ ಅಲ್ಲಿವರೆಗೂ ತಾಳ್ಮೆ ಇಿರಿ ಬೇಜಾರ್ ಮಾಡ್ಕೊಂಡೆ ಈ ಪಾಠದ ಹೆಡ್ ಲೈನ್ಸ್ ಏನಿದೆ ಅಂತ ಸರ್ ಸಭೆ ಸಭೆಯದು ಎರಡನೇ ಭಾಗ ಅಂದ್ರೆ ಪವಿತ್ರಾತ್ಮನಿಂದ ಹುಟ್ಟೋದು ಅಂತ ಆಪೋಳ ಇಷ್ಟ ಎರಡನೇ ಭಾಗ ಸರ್ ಇದು ಸಭೆ ಎರಡನೇ ಭಾಗ ಪವಿತ್ರಾತ್ಮನಿಂದ ಹುಟ್ಟೋದು ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೇರೆ ಯಾರಿಗಾರ ಏನೋ ಪ್ರಶ್ನೆ ಇದ್ಯಾ ಲಾಸ್ಟ್ ವೀಕ್ ಅಲ್ಲಿ ಒಂದ್ ಮಾತು ಹೇಳಿದ್ರೆ ಭಾಷೆ ಅಂದ್ರೆ ನಾ ನೆಕ್ಸ್ಟ್ ವೀಕ್ ಹೇಳ್ತೀನಿ ನೀವು ಸ್ಯಾಕ್ರಿಫೈಸ್ ಮಾಡಿರೋ ದುಡ್ಡು ಏನಕ್ಕೆ ಯೂಸ್ ಮಾಡ್ಬೇಕು ಅಂತ ಓಕೆ ಗುಡ್ ಸಿಸ್ಟರ್ ನಾನು ನಿಮಗೆ ಈ ಪಾಠದ ಮೊದಲನೇ ಭಾಗದಲ್ಲೇ ಅದನ್ನೇ ಹೇಳಿದ್ ನಿಮಗೆ ಏನಂತಂದ್ರೆ ನಮಗೆ ದೇವರು ಐದು ತಲಾಂತ್ಗಳು ಕೊಟ್ಟಿತ್ತು ಸಿಸ್ಟರ್ ಓಕೆ ದೇವರಿಗೆ ನಾವು ಈ ಐದು ತಲಾಂತ್ಗಳನ್ನ ಆ ತಲಾಂತ್ಗಳನ್ನ ನಾವು ನಮ್ಗೆ ನಾವೇ ಪರೀಕ್ಷೆ ಮಾಡ್ಕೊಂಡ್ರೆ ನಾನು ಎಕ್ಸಾಂಪಲ್ಸ್ ಕೊಟ್ಟೆ ಯಾವ್ದಂದ್ರೆ ಆರೋಗ್ಯ ಹಣಕಾಸು ಜ್ಞಾನ ಅಥವಾ ಇನ್ಫ್ಲೂಯೆನ್ಸು ಅಥವಾ ಟೈಮ್ ನಮ್ ದೇವ್ರೆಲ್ಲ ಏನೆಲ್ಲ ಕೊಟ್ಟಿದ್ರೋ ಅದನ್ನ ಚಿಕ್ಕ ಚಿಕ್ಕ ಕೆಲಸಗಳಿಗೆ ದೊಡ್ಡ ದೊಡ್ಡದಿಗೆ ನಾವು ಅಂತದಲ್ಲ ಚಿಕ್ಕ ಚಿಕ್ಕ ದೇವರಲ್ಲಿರಂತ ಅವಕಾಶಗಳನ್ನ ನಾವ್ ಮಾಡ್ಬೇಕು ಅದನ್ನ ದೇವ್ರಿಗೆಸ ಮಾಡೋರಾಗಿರ್ಬೇಕು ಸೊ ಅದು ನಾವು ದೇವ್ರ ಹೆಸಲ್ಲಿ ಮಾಡೋಂತ ತ್ಯಾಗಗಳು ಅಂದ್ರೆ ದೇವ್ರಿಗೆ ನಾವು ಡೈರೆಕ್ಟ್ ಆಗಿ ಮಾಡೋರಾಗಿರ್ಬೇಕು ಹೌದ್ರ ಸುಮ್ನೆ ನಾವು ಇದು ನಾನು ಏನ್ ಹಿಂಗೆ ಹೇಳ್ತೇನೆ ಬೇಜಾರ್ ಮಾಡ್ಕೊಂಡ್ಬಿಡಿ ಸುಮ್ನೆ ಕಾಣಿಕೆ ಕೊಡೋದು ಅಲ್ಲ ಕಾಣಿಕೆ ಕೊಡೋದು ಲಾಸ್ಟ್ ಥಿಂಗ್ ಆಯ್ತರ ಯಾಕಂದ್ರೆ ದಸ್ ಇಸ್ ಈಸಿಯೆಸ್ಟ್ ಸ್ಯಾಕ್ರಿಫೈಸು ಯಾಕಂದ್ರೆ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಅಂತಂದ್ರೆ ಯಾರೋ ಒಬ್ರಿಗೆ ಒಂದ್ ರೂಪಾಯಿ ಕೊಡೋಕೆನ್ ಸಹ ಸುಲಭ ಈಸಿ ಆಗ್ಬಿಡ್ತಾರೆ ತಿಳ್ಕೊಳ್ಳಿ ಕೋಟಿ ಸೈಕಾಲಜಿ ಅದಕ್ಕೆ ನೋಡಿ ಒಂದ್ ವಾಕ್ಯ ಅವಾಗ ಓದೋಣ ಬಿಟ್ಟರೆ ವಾಕ್ಯನ ದೇವರು ನಮ್ಮ ಉದ್ದೇಶಗಳನ್ನ ಏನ್ ಮಾಡ್ತಾರೆ ನೋಡ್ತಾರೆ ನೋಡಿ ಆ ವಾಕ್ಯನ ಓದೋಣ ಅಷ್ಟೇ ಅಂದ್ರೆ ಅಷ್ಟೇ ಏಷ್ಯಾದಲ್ಲಿ ಅರವತ್ತಾರು ಹ ಅದನ್ನ ನಾನು ವಾಕ್ಯನ ಸ್ಕಿಪ್ ಮಾಡ್ದೆ ಆ ದಯವಿಟ್ಟು ಓದಿಂತೀನಿ ಏಷ್ಯಾದಲ್ಲಿ ಅರವತ್ತು ಮೂರು ಕೋರಿಯನ್ನು ವದಿಸುವವನು ನರಬಲಿಯನ್ನು ಕೊಡುತ್ತಾನೆ ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ ನೈವೇದ್ಯ ಮಾಡುವವನು ಹಂದಿಯ ರಕ್ತವನ್ನು ಅರಪಿಸುತ್ತಾನೆ ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ ಇವರು ಮನಸ್ಸಿಗೆ ಬಂದ ಮಾರ್ಗಗಳನ್ನು ಆರಿಸಿಕೊಂಡು ತಮ್ಮ ಅಸಹ್ಯಗಳಲ್ಲಿ ಮನಪೂರ್ವಕವಾಗಿ ಆನಂದಿಸುತ್ತಾರೆ ಯೋಚನೆ ಮಾಡ್ರಿ ಇವಾಗ ಧೂಪ ಹಾಕೋದು ಬಲಿ ಕೊಡೋದು ಅಲ್ವರ ಹ ಈ ಪ್ರಾಣಿ ಹತ್ಯೆ ಮಾಡೋದಿಲ್ಲ ಹೇಳ್ಕೊಟ್ಟಿದ್ ಯಾರೋ ದೇವ್ರತನೇ ಹೇಳ್ಕೊಟ್ಟಿದ್ರು ಇವಾಗ ದೇವರೇ ಮಾಡೋ ಅಂತ ಹೇಳಿದ್ ಮನೆ ಇದು ದೇವ್ರು ಏನ್ ಹೇಳ್ತಾರೆ ನೀನ್ ಹಿಂಗ್ ಮಾಡಿದ್ರು ಹಂಗಂತ ವ್ಯವಸ್ಥೆ ಮಾಡ್ತಿದ್ರು ಹೇಳೋದು ಏನ್ ನ್ಯಾಯ ಹಂಗಂದ್ರೆ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ ಇಸ್ರೇಲ್ ಜನಗಳು ದೇವರಿಗೆ ಬಲಿ ಕೊಡ್ತಾ ಇದ್ರು ಏನಿಗೆ ಬಲಿ ಕೊಡ್ತಾ ಇದ್ರು ಪಾಪ ಮಾಡ್ತಾ ಇದ್ರು ಪಾಪಕ್ಕೆ ಪ್ರಯಾಸವಾಗಿ ಬಲಿ ಏನ್ ಮಾಡ್ತಾ ಇದ್ರು ಕೊಡ್ತಾ ಇದ್ರು ಇದು ಕೊಡ್ಬೇಕಾದ್ರೆ ಉದ್ದೇಶ ಹೆಂಗಿತ್ತು ಇಸ್ರೇಲ್ ಜನಗಳು ಏನಾಯ್ತು ಅಂದ್ರೆ ಬರ್ತಾ 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 ಉದ್ದೇಶ ಚೇಂಜ್ ಆಗ್ಬಿಡ್ತು ನೋಡಿ ಇವಾಗ ಪ್ರಾಣಿಗೆ ಬಲಿ ಕೊಡ್ಬೇಕಪ್ಪ ಇವಾಗ ಅದು ಯಾರಿಗೆ ಬಲಿ ಅಂದ್ರೆ ನಾವು ಮಾಡಿದ್ರೆ ಒಂದ್ ಮಿಸ್ಟೇಕ್ ಮಾಡಿದ್ವಿ ನನ್ನ ಪಾಪಕ್ಕೆ ಯಾರ್ ಮಾಡಬೇಕು ಒಂದು ಕುರಿ ಮರಿ ನೆನ್ ಮಾಡಬೇಕು ಬಲಿ ತರಬೇಕು ಅದರ ಇವಾಗ ನೀವ್ ಹೇಳ್ರಿ ಆ ಕುರಿ ಮರಿ ಹೆಂಗಿರ್ಬೇಕು ದೇವ್ರಿಗೆ ತರಂತ ಕುರಿ ಮರಿ ಹೇಗಿರ್ಬೇಕು ಅದಕ್ಕೆ ದೋಷ ಇರ್ಬೇಕಾ ಇಲ್ಲ ಹಾ ಪೂರ್ಣಾಂಗವಾಗಿ ಚೆನ್ನಾಗಿರ್ಬೇಕು ಅಂದ್ರ ಆಮೇಲೆ ಆಸ್ಪರ್ ದ ರೂಲ್ಸ್ ಬೈಬಲ್ ಪ್ರಕಾರ ನೋಡಿದ್ರೆ ಆ ಕುರಿನ ನಮ್ಮನೇಲಿ ಏನಾಗಿರ್ಬೇಕು ಸಾಕಿರೋ ಕುರಿ ಆಗಿರ್ಬೇಕು ಅದರ ಯೋಚನೆ ಮಾಡಿ ಇವಾಗ ಕುರಿ ನೋಡಿದಿರಾ ಇವಾಗ ನಮ್ಮ ಬೇಡ ಬೇಡಪ್ಪ ನಮ್ಗೆ ಕುರಿ ಅಂದ್ರೆ ನಮ್ಗೆ ಐಡಿಯಾ ಬರಲ್ಲ ಯಾಕೆ ನಾವ್ ದನ್ ಕೊಟ್ಕೆಟ್ಟಿಲ್ಲ ಕುರಿಗಳು ಸಾಕಿಲ್ಲ ನಮ್ಮ ಮನೇಲಿ ನಾಯಿ ಅಂತ ತಿಳ್ಕೊಳ್ಳಿ ಪುಟಾಣಿ ನಾಯಿ ಮರಿ ಮನೆಯಿಂದ ಮುದ್ದಾಗಿ ಏನ್ ಮಾಡ್ತೀವಿ ಚೆನ್ನಾಗಿ ಸಾಕಿರ್ತೀರಿ ಅದರ ಅದನ್ನ ಇವಾಗ ನಾವು ಮಿಸ್ಟೇಕ್ ಮಾಡ್ಬಿಡ್ತಿರ ದೇವ್ನ ಹೇಳ್ತಾರೆ ನೋಡೋ ನಾಯಿ ಮರಿ ಅಂತ ಕೊಡು ಅಂತ ನಂಗೆ ಕೊಡ್ತೀರಾ ಯಾರದ್ರ ಹಾ ನಾಯಿ ಮರಿ ಸತ್ತೋಗ್ಬಿಟ್ರನೆ ಎಷ್ಟೋ ಜನ ಮನೇಲಿ ಉಪವಾಸ ಮಾಡ್ತಾರೆ ಪಾಪ ಅದಕ್ಕಾಗಿ ಕಣ್ಣೀರು ಇಡ್ತಾರೆ ನಾನು ಎಕ್ಸಾಂಪಲ್ ಹೇಳೋದು ನಂಗೆ ಇದೇ ತರ ಕುರಿನ ಬಲಿ ಕೊಡ್ಬೇಕು ಅಂತಂದ್ರೆ ಅದು ಮನೆಯಲ್ಲಿ ಸಾಕಿರೋದಾಗಿರ್ಬೇಕು ಲೋಪ ದೋಷ ಇಲ್ಲದವ್ ಆಗಿರ್ಬೇಕು ಮುದ್ದಾಗಿರೋಂತದ್ದಾಗಿರ್ಬೇಕು ನಮ್ಗೆ ತುಂಬಾ ಹತ್ರವಾಗಿರೋದಿರ್ಬೇಕು ಅದು ದೇವ್ರ ಏನಿಕ್ಕಪ್ಪ ಕೇಳಿದ್ರು ಅಂದ್ರೆ ದೇವ್ರ ಬಲಿಬೇಕು ಅಂತಲ್ಲ ಅದನ್ನ ಕೊಡ್ಬೇಕಾದ್ರೆ ನಿಮ್ ಏನಾಗ್ಲಿ ಒಂದು ಒಡ್ದೋಗ್ಲಿ ಜಜ್ಜೋಗ್ಲಿ ಅಯ್ಯೋ ನನ್ನ ಪಾಪ ನಿಮಿತ್ತವಾಗಿ ಈ ಮುಗ್ಧವಾಗಿರೋ ಪ್ರಾಣಿ ಬಲಿ ಆಗ್ತೈತಲ್ಲ ಈ ನೆಕ್ಸ್ಟ್ ಟೈಮ್ ನಾನೇನ್ ಮಾಡೋಣ ಅದನ್ನ ಮಾಡ್ತಿರೀತಿ ತಡಿಯಣ ಅಂತಬಿಟ್ಟು ಹೃದಯ ಬರ್ಲಿ ಅಂತಬಿಟ್ಟು ಕೊಟ್ರು ಇಸ್ರೇ ಜನ್ಗಳು ಏನ್ ಮಾಡ್ಬಿಟ್ರು ಅಂದ್ರೆ ಬಲಿ ಬೇಕು ದೇವ್ರೆ ನೀವು ಏನ್ ಬೇಕು ಏನ್ ಬಲಿ ಬೇಕೇಳು ಏನೇನು ಹೇಳಿ ಕೊಡ್ತೀನಿ ಅಂದ್ಬಿಟ್ಟು ಮಾಡಿದ್ರು ಆಲೇ ದಾಚ ಕಡೆ ಎಲ್ಲಾ ಅಂಗಡಿಗಳ್ ಇಟ್ಬಿಟ್ರು ಕುರಿ ಬೇಕಾ ದನ ಬೇಕಾ ಪರವಳ ಬೇಕಾ ರೆಡಿಮೇಡ್ ಸಿಕ್ತದೆ ಹೋಗಪ್ಪ ದುಡ್ಡು ಕೊಟ್ಟು ತಗೊಂಬ ಇವಾಗ ಇಂಥ ಬಲಿಗಳು ದೇವದರ್ಶನ ಹಿಂಗಿದೆ ಅದ್ ಹೇಳೋದು ನರ ಹತ್ಯೆ ಮಾಡ್ದಂಗೆ ಹಂದಿನ ನೀನ್ ಕೊಟ್ಟಂಗೆ ಅಂದ್ಬಿಟ್ಟೆ ಆಕ್ಚುಲಿ ಈ ಬಲಿಗಳಲ್ಲಿ ತುಂಬಾ ವಿಚಾರ ಇದ್ ಫ್ರೀ ಇದ್ದಾಗ ಓದಿ ಯಾರಿಗೂ ಇನ್ನು ತರಕಾಗಲ್ವಾ ಏನ್ ಮಾಡ್ಬೇಕು ಪಾರ್ವಳ ತರ್ಬೇಕು ಅಂತ ಹೇಳ್ತಾರೆ ಆ ಪಾರ್ವಳ ಏನ್ ಮಾಡ್ಬೇಕು ಗೊತ್ತಾ ಕಾಳುಗೌಟ್ ಅವನು ಹಿಡ್ಕೊಂಡ್ ತರಬೇಕು ವ್ಯವಸ್ಥೆ ಮಾಡಿ ಕಾಡಲ್ಲಿ ಲೋಪ ದೋಷ ಇಲ್ದಿರ ಪಾರ್ವಾಳನ್ ತರಬೇಕು ಅನ್ನೋ ಈಜಿನ ಇಷ್ಟೆಲ್ಲ ಅವ್ನು ಹಿಡಿಬೇಕು ಅವಾಗ ಅವ್ರ ಮೈಂಡ್ ಏನಾಗ್ತದೆ ವಾ ನಾನ್ ಮಾಡಿರೋ ಪಾಪಕ್ಕೆ ಇವೆಲ್ಲ ಅನ್ಬೋಸ್ತಾ ಇದೀನಿ ಇದಕ್ಕಿಂತ ಬೆಟ್ರು ನನ್ನ ಪಾಪ ಮಾಡಿದ್ರೆ ಬೆಟ್ರಪ್ಪಾ ಅಂತ ಅನ್ಸ್ತಾ ಇಲ್ವಾ ಅನ್ಸ್ಬೇಕು ಅನ್ಸ್ಬೇಕು ಅಂತಾನೇ ದೇವ್ರ ಹಿಂಗ್ ಇದರಲ್ಲಿ ನಾನು ಏನಕ್ಕೆ ಹೇಳಿದೆ ಅಂದ್ರೆ ದೇವರು ನಾವು ಕೊಡೋಂಥದ್ ನೋಡಲ್ಲ ಕೊಡೋಂಥ ಉದ್ದೇಶ ಏನ್ ಮಾಡ್ತಾರೆ ನೋಡ್ತಾರೆ ನಾವ್ ಏನ್ ಕೊಡ್ತಾ ಇದೀರಿ ವಾಟ್ ಈಸ್ ಅ ಇಂಟೆನ್ಶನ್ ನನ್ನಲ್ಲಿ ಉದ್ದೇಶ ಏನಕ್ಕಿದೆ ನಂತರ ಇದನ್ನ ನಾನು ಧಾರಾಳ ಅಂತ ಕೊಡ್ತಾ ಇದ್ದೀನ ಅಥವಾ ನನ್ನ ಹತ್ರ ಇಲ್ದಿರೋದು ಕೊರತೆ ಇರೋದ್ನ ಕಷ್ಟ ಇದೆ ನನಗೆ ಅದು ನನ್ನ ಪ್ರೀತಿಯಿಂದ ದೇವ್ರಿಗೋಸ್ತ ತ್ಯಾಗ ಮಾಡ್ತಾ ಇದ್ದೆ ದಟ್ ಈಸ್ ಡಿಫ್ರೆನ್ಸ್ ತ್ಯಾಗಕ್ಕೂ ನಾವು ಕೊಡೋದಿಕ್ಕೂ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಕೊಡ್ತಾರೆ ಕೊಡ ಅಂತದ್ದೆಲ್ಲ ಇಂಪಾರ್ಟೆಂಟೇ ಅಲ್ಲ ನಾವು ಅದಕ್ಕೆ ಹೇಳೋದು ನಮ್ಮ ನಮ್ಮ ದೇಹಗಳನ್ನ ನಾವು ಪ್ರಾಕ್ಟಿಕಲ್ ನಮ್ಮ ಜೀವಿತ ಏನ್ ಮಾಡಕ್ ನಾವು ದೇವ್ರಿಗೆ ಅದನ್ನ ನಮ್ಮನ್ನ ನಾವು ತ್ಯಾಗ ಮಾಡೋರು ಏನಾಗಿರ್ಬೇಕು ಸಜ್ಜೀವ ನಮ್ಗೆ ಅರ್ಪಿಸೋರು ಆಗಿರ್ಬೇಕು ದಿಸ್ ಈಸ್ ಫಾಲೋಯಿಂಗ್ ದ ಫಸ್ಟ್ ಸ್ಟೆಪ್ಸ್ ಆಫ್ ಕ್ರೈಸ್ಟ್ ಇದನ್ನ ಏನ್ ಮಾಡಿದ್ದು ಮಾಡಿದ್ದು ಓಕೆ ನಷ್ಟರ್ ಅಂದ್ರೆ ಭಾಷೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಭಾಷೆ ಇವಾಗ ಸೇವೆ ಮಾಡುವವರು ಸೇವೆ ಎಲ್ಲವನ್ನು ಬಿಟ್ಟು ದೇವರಿಗಾಗಿ ಬಂದಾಗ ವಿಶ್ವಾಸಿಗಳನ್ನೇ ಆ ಸೇವೆಯನ್ನ ಬೆಳೆಸಬೇಕು

ಹೌದಾ ಸರಿ ಅಪೋಸ್ಲ ಪೌಲ್ ಏನು ಕೆಲಸ ಮಾಡಿದ್ರು ಪಾಪ ಟೈಲರಿಂಗ್ ಕೆಲಸ ಮಾಡೋರೆ ಅವರು ಎಷ್ಟು ದೊಡ್ಡ ಶ್ರೀಮಂತರು ಗೊತ್ತಾ ಅಪೋಸ್ಟ್ಲು ಪೌಲ್ ಯಾರು ಓದಿದ್ರೆ ಬೈಬಲ್ ಅಲ್ಲಿ ಅಪೋಸ್ಲ ಪೋಲ್ ಬಗ್ಗೆ 10 ಕೋಟಿ ಆಗಾಗ್ಲೇ ಹ ಆ ಹೀನ್ ಅಂತಿರೋದ ಕರೆಕ್ಟ್ ಏನು ಬಂದ್ರೆ ಹೇಳಿದ್ರು samples 10 ಕೋಟಿ ಆಗ್ತಿತ್ತು ಅವರದು ಆಗಾಗ್ಲೇನೇ ಆ ಬಗ್ಗೆ ಹೇಳಬೇಕಂದ್ರೆ ಹೇಳ್ತಾರೆ ಯಹೂದ್ಯನಲ್ಲಿ ಯಹೂದ್ಯನು ಅಂತ ಹೇಳ್ತಾರೆ ಎನ್ ಎಮಿನ್ ಗೋಚರ್ ಹುಟ್ಟಿದವನು ಅಂತ ಹೇಳ್ತಾರೆ ಓದಿದಾರ ವಾಕ್ಯ ನೋಡಿ ಎಲ್ ಬರ್ತಾರೆ ಹಾ ನೋಡ್ರಿ ಎಲ್ ಬರ್ತಾರೆ ಪಶ್ಚ ತೃಥ್ಯಗಳಲ್ಲಿ ನೋಡ್ರಿ ಹುಡುಕ್ರಿ ದಯವಿಟ್ಟು ಆ ಸಿಕ್ತಾ ಫಿಲಿಪ್ಪರ್ ಬಂದಂತ ಪತ್ರಿಕೆ ಮೂರನೇ ಅಧ್ಯಾಯ ಐದನೇ ವಾಕ್ಯ ಓದಿ ಐದು ಆರು ಓದಿ ಮತ್ತೆ ಓದಿ ಮೂರನೇ ಅಧ್ಯಾಯ ಐದು ಆರು ಏಳು ಆಯ್ತು ಅಂಡರ್ಲೈನ್ ಮಾಡ್ಕೊಳಿ ಇವಾಗ ಯೋಚನೆ ಮಾಡಿ ಇವೆಲ್ಲ ಹೇಳ್ಬೇಕು ಅಂದ್ರೆ ಮನುಷ್ಯ ಯಾರು ರೆಕಾರ್ಡ್ ಇರಲ್ಲ ಇವಾಗ ಯೋಚನೆ ಮಾಡಿ ಇವಾಗ ನನಗೆ ಸುನ್ನತಿ ಆಗಿದೆ ಅಂತ ತಿಳ್ಕೊಳ್ಳಿ ನಾವ್ ಅಪ್ಪ ಅಮ್ಮ ಮಾಡ್ ಅದನ್ನ ರೆಕಾರ್ಡ್ ಇಡೀತೀನ ನಮ್ಮ ಅಪ್ಪ ಅಮ್ಮ ರೆಕಾರ್ಡ್ ಇಡಬೇಕು ಇಲ್ಲಿ ಅಪೋಸ್ ಪೌಲ್ ಇಟ್ಟವ್ರ ಅಂತಂದ್ರೆ ಅಷ್ಟು ಭಯ ಭಕ್ತಿ ಇವ್ರ ಅಪ್ಪ ಅಮ್ಮ ಬೆಳಸೋರಿ ವೆರಿ ಸ್ಟ್ರಿಕ್ಟ್ ಪರ್ಸನ್ ಅಂದ್ರ ಫುಲ್ ಕುಟುಂಬನೇ ದೇವ್ರ ಭಯ ಭಕ್ತಿಯಾಗಿ ಬಿಡಿದಾರಂತಾರೆ ಅದ್ಗಾರ ಅಪ್ಪ ಕುಚ್ಕೊಂಡು ಹೇಳ್ತಾರ ಹೆಂಗಪ್ಪ ಇದೆ ಅಂತಂದ್ರೆ ಎಂಟನೇ ದುಂದಲ್ಲಿ ಸುನತಿ ಮಾಡಿಸಿದವನು ಆಮೇಲೆ ವಂಶದವನು ಕುಲದವನು ಕುಲ ಇವಾಗ ಈ ಕುಲಗಳ ಗೋತ್ರಗಳ ಬಗ್ಗೆ ಹಳೆ ಹೊಡಂಬಿಕೆಲ್ಲ ಐತಪ್ಪ ಹೊಸ ಹೊಡಂಬಿಕೆಲ್ಲಪ್ಪ ಇದೆ ಏಸು ಪಿಸ್ತು ಎಲ್ಲಾರು ಹೇಳಿದಾರ ನಾನು ಯಹುದ ಗೋತ್ರದಿಂದ ಬಂದವನು ಅಂತ ಎಲ್ಲಾರ ಇದ್ದಾರೆ ರೆಕಾರ್ಡ್ ನಾವ್ ಓದಿದ್ರಿ ಏಸು ಕ್ರಿಸ್ತ ಏನ್ ಮಾಡ್ತಾರೆ ಎಲ್ಲರೂ ಏಸು ಕ್ರಿಸ್ತ ಸುವಾರ್ತೆ ಅಂದ್ರೆ ರೇರ್ ನನ್ ಗೊತ್ತೂ ಜಾಸ್ತಿ ಇಲ್ಲ ಆಯ್ತಾ ಕುಮಾರ ಅಂತ ಹೇಳಿದಾರೆ ಅಲ್ರ ಅದೇ ತರ ಗಳು ಇದ್ರು ಹನ್ನೆರಡು ಜನ ಅಪೋಸಸ್ ಅವ್ರಲ್ಲ ಯಾವ ಗೋತ್ರದಿಂದ ಬಂದವರು ರೆಕಾರ್ಡ್ ಇಲ್ಲ ಅಂದ್ರೆ ಇದಳ್ತಾ ಇದೀನಂದ್ರೆ ಆ ಕಾಲದಲ್ಲಿ ಇದ್ಯಾರು ರೆಕಾರ್ಡ್ ಮೈಂಟೈನ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಹನ್ನೆರಡು ಗೋತ್ರ ಮಿಕ್ಸ್ ಆಗೋಯ್ತು ಅಂದ್ರೆ ಅದಕ್ಕೆ ಹೇಳ್ತಾರೆ ಇಸ್ರೇಲ್ ಇಸ್ರೇಲ್ ಏಸು ಕೃಸ್ ಹೇಳ್ತಾರೆ ಕಾಣೆ ಆಗಿರಂತ ಮಂದೇ ತರ ಆಗಿರೋ ಇಸ್ರೇಲ್ ಅಂತ ಹೇಳ್ತಾರೆ ದ ಲಾಸ್ಟ್ ಶೀಪ್ ಆಫ್ ದ ಹೌಸ್ ಆಫ್ ಇಸ್ರೇಲ್ ಅಂತ ಹೇಳ್ತಾರೆ ಬರ್ತು ದ ಲಾಸ್ಟ್ ಶೀಪ್ ಆಫ್ ದಿಸ್ ಟ್ರೈಬ್ ಆಫ್ ಇಸ್ರೇಲ್ ಅಂತ ಜೀಸಸ್ ಹೇಳೋದಿಲ್ಲ ಅಂದ್ರೆ ದ ದ್ ಟ್ರೈಬ್ಸ್ ವೇರ್ ಇಂಟರ್ಮಿಂಗಲ್ಡ್ ಮಿಕ್ಸ್ ಆಗ್ಬಿಟ್ಟು ಟ್ರೈಬ್ ಐಡೆಂಟಿಫಿಕೇಶನ್ ಇಲ್ಲ ಅಪೋಸ್ಟ್ ಪೋಲ್ ಮೇಂಟೈನ್ ಮಾಡಿದ್ರೆ ರೆಕಾರ್ಡ್ ನೋಡ್ರಿ ಏನ್ರಿ ಮನುಷ್ಯ ಬೆನಿಮಿನ್ ಗೋತ್ರ ಅಂತ ಅಂತಂದ್ಬಿಟ್ಟು ಯಾವ ಕಾಲದಲ್ಲಿ ಊರು ಉಂಟಾಗಿದ್ದು ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬದ್ರು ನೋಡ್ತೀನಿ ಬೆನಿಮಿನ್ ಗೋತ್ರದವನು ನೆಕ್ಸ್ಟ್ ಬೆನ್ನಿಮಿನ್ ಐದನೇ ವಾಕ್ಯ ಫಿಲಿಪಿಯರು ಮೂರು ಐದು ಬೆನ್ನಿಮಿನ್ ಕುಲದವನು ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು ಏನ್ರಿ ಇಬ್ರಿಯಲ್ಲಿ ಹುಟ್ಟಿದವನು ಇಬ್ರಿಯನು ಅಂದ್ರೆ ಏನ್ ಗರ್ಭದ ನಡ್ಕೊಂಡ್ರೆ ಗೊತ್ತಾ ನಾನ್ ಆರ್ಡಿನರಿ ಮನುಷ್ಯ ಅಲ್ಲಪ್ಪ ಅಷ್ಟು ಭಯ ಭಕ್ತಿ ಉಳ್ಳವನು ಅಂತ ನೆಕ್ಸ್ಟ್ ಆಮೇಲೆ ನೇಮನಿಷ್ಠಗಳನ್ನು ನೋಡಿದರೆ ನಾನು ಪರಿಸಾಯನು ಏನ್ರಿ ನೇಮನಿಷ್ಠ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ತಗೊಂತೀಯ ಐ ಮೆ ಫ್ಯಾರಿಸಿ ವೆರಿ ಸ್ಟ್ರಿಕ್ಟ್ ಪರ್ಸನ್ ಯೇಸು ಕೃಷ್ಣನ್ ಆಪೋಸಿಟ್ ಆಗಿದ್ದವರಲ್ಲಿ ಯಾರಂತೆ ಇವ್ರಲ್ಲಿ ನೋಡ್ರಿ ಅಷ್ಟು ಸ್ಟ್ರಿಕ್ಟ್ ಆಗಿ ನೋಡಿನಿ ಅಲ್ರ ಅಂದ್ರೆ ಪರಿಸರ ಏನ್ ಮಾಡ್ತಾರು ಯೇಸು ಬಿಸು ಕೈಯತ್ರಿ ಯಾಕೆ ಕೈಯತ್ತೈದ್ಯ ಸಬ್ಬಾದಿಂದ ಯಾಕೆ ಮಾಡ್ತಾ ಇದ್ಯಾ ಇದನ್ನೇ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರು ಅಂದ್ರೆ ಅಪೋಸ್ಟ್ ಪೋಲು ಹಂಗಿದ್ರಂತೆ ನೆಕ್ಸ್ಟ್ ಆಮೇಲೆ ಹ ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು ನೋಡ್ರ ಕೇರೇ ಮಾಡ್ತಾ ಇಲ್ಲ ಧರ್ಮ ಸಾಯಿಸಿ ಹಾಕ್ಬಿಡ್ತಾ ಇದ್ರು ಪೋಲು ೇರ ಮಾಡ್ತಾ ನೋಡುತ್ತೆ ಅದಕ್ಕಿಂತ ಮತ ಅಭಿನಾಂಬಿ ನೋಡ್ತೀರ ನೀವು ಝೀಲ್ ಬಗ್ಗೆ ನೋಡ್ತೀರಾ ಎನರ್ಜಿ ಬಗ್ಗೆ ನೋಡ್ತೀರಾ ಹೋರಾಟ ನೋಡ್ತೀರಾ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ನಿರ್ದೋಷಿ ರೀ ಬಾ ಏನ್ರಿ ಧರ್ಮಶಾಸ್ತ್ರ ಕೀಪ್ ಅಪ್ ಮಾಡ ಮಂಚನೇ ಇಲ್ವಂತೆ ಆದ್ರೂ ಕೂಡ ಅದನ್ನ ಅವರೇ ಬರೀತಾರೆ ಆದ್ರೂ ಕೂಡ ಹೇಳ್ತಾರೆ ಧರ್ಮಶಾಸ್ತ್ರ ವಿಚಾರದಲ್ಲಿ ಐ ಆಮ್ ಬ್ಲೇಮ್ಲೆಸ್ ಯಾರು ನನ್ನ ವಿರುದ್ಧ ಕೈ ಎತ್ತ ಕೇಳಕ್ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಪದವಿ ಇಲ್ಲಿರುವಂತಹ ವ್ಯಕ್ತಿ ಕ್ರಿಸ್ತನ್ಗ ಏನ್ ಮಾಡ್ಬಿಟ್ರು ಎಲ್ಲ ಅನ್ಬಿಟ್ರು ಅವ್ರು ಮಾಡ್ತಾರ ಸೇವೆ ನಾವು ಯಾರು ಮಾಡಕ್ ಆಗಲ್ಲ ರೀ ಜನ್ಮದಲ್ಲೇ ಆಗಲ್ಲ ಬಿಟ್ರಿ ಅಂತೀನಿ ಅದ್ರ ಇನ್ ಮೈನ್ ಲೈಫ್ ಆಗೋದಿಲ್ಲ ಏನ್ರಿ ಸಭೆಗಳನ್ನ ಸ್ಥಾಪನೆ ಮಾಡೋದು ಎಷ್ಟು ಪ್ರಯಾಣಗಳು ಎಷ್ಟು ಅಡುಗುಗಳು ಎಷ್ಟು ಸತಿ ಹೋಗಿರೋ ಅಡುಗುಗಳು ಬಿದ್ದೋಗಿರೋದು ಎಷ್ಟು ಸದಾ ಸಮುದ್ರದಲ್ಲಿ ಏನ್ ಮಾಡ್ತಾರ ಬೈಬಲ್ ಹೇಳ್ತಾರಲ್ಲ ಹಗುಲು ರಾತ್ರಿ ನಡುವೆ ಏನ್ ಮಾಡ್ತಾರಂತಲ್ಲಿ ಸಮುದ್ರದಲ್ಲಿ ಕಾಲಂ ಕಳೆದಂತೆ ನಮ್ಮ ನೆನಪು ಬಿಟ್ಬಿಡ್ಲಿ ಅಂತೀನಿ ಸಮುದ್ರ ಬೀಚಲ್ಲಿ ಒಂದ್ರು ಹಗ್ಲು ರಾತ್ರಿ ಬಿಟ್ರೆ ನಾವ್ ಏನ್ ಮಾಡ್ತೀರಿ ದೇವ್ರ ನ ಬಿಡಲ್ಲ ದೇವರೇ ನೀನ್ ಕಾಪಾಡ ತನಕ ನೀನ್ ಬಿಡೋದಿಲ್ಲ ನಾನು ಅಂತ ಅಪೋಸ್ಟ್ ಪೋಲ್ ರಿಯಾಕ್ಷನ್ಸ್ ಹಿಂಗಿತ್ತು ಅವ್ರ ಹೆಂಗ್ ಬಿಹೇವ್ ಮಾಡಿದ್ರು ಹೆಂಗಿತ್ತು ಪ್ರಾರ್ಥನೆಗಳಲ್ಲ ತಲೆ ಕೆಡ್ಸ್ಕೊಂಡ್ರ ಟೆನ್ಷನ್ ತಗೊಂಡ್ರ ಇದು ಸಂತೋಷ ಪಟ್ರಿ ಇವಾಗ ನೀವ್ ಹೇಳ್ರಿ ಇವೆಲ್ಲಾ ಅವ್ರ ಮಾಡಿರೋ ತ್ಯಾಗಗಳು ಯಾರ್ ದುಡ್ಡಿಂದ ಮಾಡಿದ್ರು ಕೆಲಸ ಮಾಡಿ ಮಾಡಿದರೆ ಅವ್ರು ಹೇಳ್ತಾರೆ ಇನ್ನೊಂದ್ ಕಡೆ ಹೇಳ್ಬೇಕಾರೆ ನಾನು ನನ್ನ ಸ್ವಂತ ಕೈಯಿಂದ ದುಡಿದ್ ನಿಮ್ಗೆ ಸೇವೆ ಮಾಡಿದ್ವಿ ನಿಮ್ಗೆ ಹೆಲ್ಪ್ ಮಾಡಿದೀನಿ ಅಂತ ಹೇಳ್ತಾರೆ ಅಂದ್ರ ದೇವ್ರ ಮಕ್ಳು ಮಾಡ್ಬೇಕು ಅಂದ್ರ ದೇವ್ರ ಆಶೀರ್ವಾದ ಮಾಡ್ತಾರೆ ಅದ್ರ ದೇವ್ರ ಗೈ ಮೋಟೆಗೈ ಅಲ್ಲ ಕರೆಕ್ಟಾ ಅಂದ್ರ ನಾವು ದೇವ್ರಗೋಸ ತ್ಯಾಗ ಮಾಡಕ್ ಮುಂದೆ ಬಂದ್ರೆ ದೇವ್ರ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ರೀ ಅದ್ರ ದೇವ್ರು ದೇವ್ರ ಮಕ್ಳನ್ನ ಏನ್ ಮಾಡ್ತಾರೆ ದೇವ್ರ ಕೆಲ್ಸ ನಮ್ ಕೆಲ್ಸ ಅಲ್ಲ ಏಸು ಕೂಸು ಅಂದ್ರೆ ಉಚಿತವಾಗಿ ಪಡ್ಕೊಂಡಿದೀರ ನೀವೇನ್ ಹಾ ಫ್ರೀಯಾಗಿ ಕೊಡೋರಾಗಿರ್ಬೇಕು ಏಸು ಕುಸು ಯಾವ್ದೇ ರೀತಿ ಏನ್ ಮಾಡಿಲ್ಲ ಅಂದ್ರ ಇದಕ್ಕೆಲ್ಲ ಕೈ ಹಾಕಿಲ್ಲ ಅದರ ದೇವರ ಚಿತ್ತ ವಾಲಂಟರಿ ಏನ್ ಮಾಡಿದ್ರು ಕೊಟ್ಟಿದ್ನ ಅವ್ರು ಸ್ವೀಕಾರ ಮಾಡ್ತಾರೆ ದಿಟ್ ಈಸ್ ನಾಟ್ ವಾಸ್ ಇದು ಉದ್ದೇಶ ಅಲ್ಲ ಸೇವೆಯಲ್ಲಿ ಕೊನೆ ಭಾಗ ಇದು ಅದೇತ್ರ ಸೇವೆಯಲ್ಲಿ ಪ್ರಥಮ ಭಾಗ ಕ್ರಿಸ್ತನು ಸ್ವಾರೂಪಿಯ ಒಬ್ಬರಲ್ಲಿ ಬೆಳೆಯಂತದೇ ಮೊದಲನೇ ಭಾಗ ಇರು ಓಕೆನಾ ಎನಿವೆ ಇದ್ರ ಬಗ್ಗೆ ಎಲ್ಲ ದೇವ್ರ ಚಿತ್ತ ಇರೋ ಮುಂದೆ ಬರೋ ದಿನಗಳಲ್ಲಿ ನಾವೇನ್ ಮಾಡೋಣ ನೋಡೋಣ ಓಕೆನಾ ಇನ್ ಯಾರಿಗೋ ಬೇರೆ ಡೌಟ್ಸ್ ಇದೆಯಾ ಡೌಟ್ಸ್ ಕ್ಲಿಯರಾ ಓಕೆ ಲತಾ ಏನ ಹೇಳ್ಬೇಕಂತಿದ್ದೀರಾ ಥ್ಯಾಂಕ್ ಯು ಸೊ ನಾವು ಏನ್ ಮಾಡೋಣ ಕೊನೆಯದಾಗಿ ಒಂದು ಪ್ರಾರ್ಥನೆ ಮುಖಾಂತರ ನಾವೇನ್ ಮಾಡೋಣ ಮಾಡಣ ಇದನ್ನ ಅಂತ್ಯ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಸೋದ್ರಿ ಅದಂತ ಶ್ವೇತಾ ಶ್ವೇತ ಅಷ್ಟೇ ಪ್ರೇಯರ್ ಮಾಡಕ್ ಆಗ್ತದ